कांताय कल्याण गुणैक धाम्नेन वद्युनाथ प्रतिम प्रभाय नारायणायाखिल कारणाय श्री प्राणनाथाय नमस्करोमि अनाकुलं गोकुलमुल्ललासयुत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मुहुरान्तरं च दिश्यादृशं नो विशदां जयन्ती मध्वस्य कीर्तिर्दिननाथदीप्तिम् मुकुन्द भक्ति गुरु भक्ति जायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलां श्री गुरुभ्यो नमः हरि ओम। ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರವನ್ನು ತಿಳಿದುಕೊಳ್ತಾ ಸುಮಧ್ವ ವಿಜಯ ಗ್ರಂಥದ ಕೊನೆಯ ಭಾಗವನ್ನು ನಾವು ತಲುಪಿದ್ದೀವಿ. ಇವತ್ತಿಗೆ 16ನೇ ಸರ್ಗದ ಕೊನೆಯ ಭಾಗವನ್ನು ನಿರೂಪಣೆಯನ್ನು ಮಾಡೋದರೊಂದಿಗೆ ಈ ಗ್ರಂಥ ಸಮಾಪ್ತವಾಗ್ತಾ ಇದೆ. ಕೊನೆಯದಾಗಿ ಕೆಲವು ಕಥೆಗಳು ಮಾತ್ರ ಉಳಿದುಕೊಂಡಿವೆ ಹೇಳೋದು. ಮಧ್ವಾಚಾರ್ಯರು ಕರ್ಮ ನಿರ್ಣಯವೆಂಬ ಗ್ರಂಥವನ್ನ ಬರೆದಂತಹ ಪ್ರಸಂಗ ಯಾವುದು, ಉಜಿರೆ ಅಂತನ್ನುವಂತಹ ಊರಿಗೆ ಆಚಾರ್ಯರು ಹೋಗಿದ್ರು, ಅಲ್ಲಿ ಕೆಲವು ಪಂಡಿತರು ಅಲ್ಲ ಎಂಥವ್ರು ಅಂತಂದ್ರೆ ಏನೋ ಒಂದು ನಾಲ್ಕು ಗ್ರಂಥಗಳನ್ನ ಓದ್ಕೊಂಡ್ಬಿಟ್ಟು ನಾವು ಬಹಳ ದೊಡ್ಡ ಪಂಡಿತರು ಅಂತ ತಿಳಿದುಕೊಂಡಂತಹ ವ್ಯಕ್ತಿಗಳು. ಮಧ್ವಾಚಾರ್ಯರು ಅಂತಂದ್ರೆ ಹೇಗೆ ಅಂತಂದ್ರೆ ಎಲ್ಲ ಗ್ರಂಥಗಳನ್ನ ಎಲ್ಲ ವಿಷಯಗಳನ್ನ ತಮ್ಮ ಪ್ರತಿಭೆಯ ಬಲದಿಂದ ತಿಳಿದುಕೊಂಡಂಥವ್ರು. ನಾವು ನೀವೆಲ್ಲ ಯಾವುದೋ ಒಂದಿಷ್ಟು ಪುಸ್ತಕಗಳನ್ನ ಓದಿ ಗುರುಗಳ ಹತ್ರ ಹೋಗಿ ಹೇಳಿಸ್ಕೊಂಡು ಹೀಗೆ ಏನೇನೋ ಮಾರ್ಗಗಳಿಂದ ವಿದ್ಯಾ ಸಂಪಾದನೆಯನ್ನ ಮಾಡಿರ್ತೇವೆ, ಕೇವಲ ತಮ್ಮ ಪ್ರತಿಭೆಯ ಬಲದಿಂದ ಎಲ್ಲವನ್ನ ತಿಳಿದುಕೊಂಡಿರುವ ಮಧ್ವಾಚಾರ್ಯರ ಹತ್ತಿರ ಬಂದು ಪರೀಕ್ಷೆ ಮಾಡಬೇಕು, ಅವರನ್ನ ತಾವು ಹೇಳಿದ ಮಾತನ್ನ ಸಮರ್ಥಿಸಿಕೊಳ್ಬೇಕಲ್ಲ. ಅದಕ್ಕೆ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಇವ್ರು ಏನ್ ಕೇಳಬೇಕು ಅಂತ ಕೂತ್ಕೊಂಡು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಂಡ್ರು. ಮಧ್ವಾಚಾರ್ಯರು ಏನು ಬರಲ್ಲ ಸುಮ್ಮನೆ ಹಾರಾಡ್ತಾರಷ್ಟೇ ಅಂತ ಅವ್ರು ಮಾತಾಡ್ತಾ ಇದ್ರಲ್ಲ, ಅದನ್ನ ಸಾಬೀತುಪಡಿಸಬೇಕು ಅಂತಂದ್ರೆ ಅದಕ್ಕೇನ್ ಮಾಡಬೇಕು, ಬೇರೇನಲ್ಲ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನು ಅವ್ರ ಹತ್ರ ಕೇಳಬೇಕು ಹೋಗಿ. ಅವರು ಸರ್ವಜ್ಞರಿದ್ದಾರೆ ಅಂತ ಲೋಕದಲ್ಲಿ ಜನ ಮಾತಾಡ್ತಾರೆ, ನಾವು ಏನೇ ಕೇಳಿಬಿಟ್ರು ಅದನ್ನ ಅವ್ರು ಹೇಳಿಬಿಟ್ರೆ ಏನ್ ಮಾಡೋದು ಅಂತ ವಿಚಾರವಂತವ್ರಿ. ಅದಕ್ಕೆ ಹೀಗ್ ಮಾಡೋಣ, ಅವರಿಗೆ ಯಾವ್ದು ಗೊತ್ತಿಲ್ಲ ಅಂತ ಅನ್ನೋದನ್ನ ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡೋಣ. ಅವ್ರಿಗೇನ್ ಗೊತ್ತಿಲ್ಲ ತಿಳ್ಕೊಳ್ಳೋದು ಹೇಗೆ? ಈಗ ನನಗೇನು ಗೊತ್ತಿಲ್ಲ ಅನ್ನೋ ನಿಮ್ಗೇನು ಗೊತ್ತು, ನಿಮ್ಗೇನು ಗೊತ್ತಿಲ್ಲ ಅನ್ನೋ ನನಗೇನು ಗೊತ್ತು, ಗೊತ್ತಿಲ್ಲ. ಅವ್ರು ವಿಚಾರ ಮಾಡಿದ್ರು ಇವರು ಸ್ವಾಮಿಗಳು, ಸ್ವಾಮಿಗಳು ಅದು ಎಂಥ ಸ್ವಾಮಿಗಳು ಗೊತ್ತಾ, ಬ್ರಹ್ಮಚಾರಿಗಳಾಗಿ ಸನ್ಯಾಸ ತಗೊಂಡಂತ ಸ್ವಾಮಿಗಳು. ಅವರು ಮದುವೆ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನ ಮಾಡಿ ಆಮೇಲೆ ಸನ್ಯಾಸ ತಗೊಂಡವರಲ್ಲ ಇವರು. ಅದಕ್ಕೆ ಇವರಿಗೆ ಯಜ್ಞ ಪ್ರಕ್ರಿಯೆಗಳ ಬಗ್ಗೆ ಅಲ್ಲಿ ಬರುವಂತಹ ಮಂತ್ರಗಳ ಬಗ್ಗೆ ಪರಿಚಯ ಇರಲ್ಲ. ನಾವು ಹೋಗಿ ಅದರ ಬಗ್ಗೆ ಪ್ರಶ್ನೆ ಕೇಳಿಬಿಟ್ರೆ
ನೋಡ್ರಿ ಅದನ್ನೆಲ್ಲ ಕೇಳಿ ನನಗೆ ಗೊತ್ತಾಗುತ್ತೆ ನಾ ಏನ್ ದಿವಸ ಪೌರೋಹಿತ ಮಾಡಿಸ್ತೀನ ಅಂತಂತಾರೆ. ಅದೆಲ್ಲ ಬೇಡ ನಮ್ಗೆ, ನಿಮ್ಗೆ ಸರ್ವಜ್ಞರು ಅಂತ ಜನ ಪಟ್ಟ ಕೊಟ್ಟು ಕೂರಿಸಿದ್ದಾರೆ, ನಿಮ್ಗೇನ್ ಬರಲ್ಲ ಅಂತ ಹೇಳೋ ಅಷ್ಟು ನಮ್ಗೆ ತಾತ್ಪರ್ಯ ಇದೆ ಅಂತ ಹೇಳಿ ಬಂದ್ಬಿಟ್ರೆ ಆಯ್ತು ಅಂತ ವಿಚಾರ ಮಾಡ್ಕೊಂಡ್ರು. ಸರ್ವಜ್ಞೋಪ್ಯಯಮಿಕಂ ಯಜ್ಞ ಭಂಗೀಂ ಸಂವಿತ್ತೇ ಯತಿರಿತಿ ಬದ್ಧ ನಿಶ್ಚಯೋಸೌ ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ್ ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡ ಭಾವಂ. ಮಧ್ವಾಚಾರ್ಯರ ಹತ್ತಿರ ಹೋಗಿ ಯಜ್ಞಾನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವು ವಾಕ್ಯಗಳು, ವೇದ ವಾಕ್ಯಗಳು, ಅದರ ಅರ್ಥವನ್ನ ನೀವು ಹೇಳಬೇಕು ಅಂತ ಕೇಳಿ. ವೇದದಲ್ಲಿ ಬರುವ ಒಂದು ಖಂಡ ಅದೇನು, ಕರ್ಮಗಳ ಆಚರಣೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅದರಲ್ಲಿ ನಾರಾಶಂಸ್ಯ ಮಂತ್ರಗಳು ಅಂತ ಕೆಲವೊಂದಿವೆ. ಆ ಎಲ್ಲ ಖಂಡಗಳು, ಆ ಮಂತ್ರಗಳು, ಅದರ ಅರ್ಥ ಹೇಳ್ರಿ ಅಂತ ಕೇಳಿದರು ಹೋಗ್ಬಿಟ್ಟು. ಮಧ್ವಾಚಾರ್ಯ ಏನ್ ಮಾಡಿದ್ರು, ಊಚೇಸೌ ತಮಭಿದಭ ವಿಸಂಶಯಾಂಶ ಕೇಳ್ತಾ ಇದ್ದಂತೇನೆ ಹೇಳ್ತೀನಿ ತಗೊಳ್ರಿ ಅಂತ ಹೇಳ್ಬಿಟ್ಟು ಯಾವ ಸಂದೇಹದ ಲೇಷವೂ ಇಲ್ಲದೆ ಇರುವಂತೆ ಅದರ ಅರ್ಥವನ್ನ ಹೇಳಿ ಮುಗಿಸ್ಬಿಟ್ರು. ಇವ್ರಿಗೇನಾಗ್ಬಿಡ್ತು, ಇದನ್ನು ಹೇಳ್ಬಿಟ್ರಲ್ಲ ಇವರು, ಇದಕ್ಕೇನ್ ಮಾತಾಡ್ಬೇಕು ಎದುರಾಗಿ, ಇವರೇ ಅಂದ್ಕೊಂಡ್ಬಿಟ್ಟಿದ್ರು ಗೊತ್ತಾ, ತಾವೇನೆ ನಾವೋಗಿ ಕೇಳ್ತೀವಿ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ ನೋಡ್ರಿ, ಅದಕ್ಕೆ ಇವರು ಸರ್ವಜ್ಞರಲ್ಲ ಅಂತ ಹೇಳಿ ಬಂದ್ಬಿಡ್ಬೇಕು ಅನ್ಕೊಂಡು ಇದು ಬೇರೆ ಆಗ್ಬಿಡ್ತು. ಅದಕ್ಕೆ ಯಾವಾಗಲೂ ಪ್ರಶ್ನೆ ಕೇಳಬೇಕಾದ್ರೆ ಅದಕ್ಕೆ ಅವ್ರೇನು ಉತ್ತರ ಹೇಳ್ತಾರೆ ಅಂತ ಅನ್ನೋದನ್ನ ನಾವೇ ಯೋಚನೆ ಮಾಡ್ಕೊಂಡು ಹೋಗ್ಬಿಡೋದು. ಏನೇನು ಉತ್ತರ ಹೇಳಬಹುದು ಅಂತ, ಯಾವ್ಯಾವ ತರ ಪ್ರತಿಕ್ರಿಯೆ ಬರಬಹುದು ಅಂತ ಹತ್ತಾರು ಮಾರ್ಗಗಳನ್ನು ವಿಚಾರ ಮಾಡ್ಕೊಳ್ಳೋದು ಪರವಾಗಿಲ್ಲ, ನಾನು ಹೀಗೆ ಪ್ರಶ್ನೆ ಕೇಳ್ತೀನಿ ಹೀಗೆ ಉತ್ತರ ಹೇಳ್ತಾರೆ ನೀವೇ ಅನ್ಕೊಂಡು ಹೋಗ್ಬಿಟ್ರೆ. ಯಾರೊಬ್ಬರೊಂದು ಕಥೆ ಹೇಳ್ತಾ ಇದ್ರು, ಯಾರೋ ಒಬ್ರು ತುಂಬಾ ವಯಸ್ಸಾದವ್ರು ಇದ್ರಂತೆ, ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ಬಿಟ್ಟು ಯಾರೋ ಒಬ್ರು ಹೋದ್ರು, ಅವ್ರ ಸಮಸ್ಯೆ ಏನಂದ್ರೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ಆದ್ರೂ ಏನು ಅಂದ್ರೆ ನಮ್ಮ ತುಂಬಾ ಹಳೆ ಗೆಳೆಯರು ಅವ್ರನ್ನ ಮಾತಾಡಿಸ್ಕೊಂಡು ಬರದೇ ಹೇಗಾಗತ್ತೆ, ಮಾತಾಡಿಸ್ಕೊಂಡ್ಬರೋಣ ಅಂತ ಆಸ್ಪತ್ರೆಗೆ ಹೋಗ್ಬಿಟ್ರು. ಹೋಗ್ಬೇಕಾದ್ರೆ ಇಲ್ಲಿ ಏನ್ ಕೇಳೋದು ಅವ್ರನ್ನ ಅಂತ ತಾವ ತಾವೇ ವಿಚಾರ ಮಾಡ್ಕೊಂಡ್ರಂತೆ. ಅಂದ್ರೆ ಆರಾಮಿಲ್ಲದವ್ರನ್ನ ಬೇರೆ ಏನ್ ಕೇಳಲಿಕ್ಕಾಗತ್ತೆ, ಹೋಗಿ ಹೇಗೆ ಆರೋಗ್ಯ ಸುಧಾರಿಸ್ತಾ ಇದೆಯಾ ಅಂತ ಕೇಳೋದು. ಅದಕ್ಕೆ ಅವ್ರೇನಂತಾರೆ, ಪರವಾಗಿಲ್ಲ ಸುಧಾರಿಸ್ತಾ ಇದೆ ಅಂತ ಉತ್ತರ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳಬೇಕು, ಬೇಗ ಹಾಗೆ ಮಾಡಲಿ, ಆದಷ್ಟು ಬೇಗ ಹಾಗೆ ಆಗಲಿ ಅಂತ ಹೇಳೋದು. ಮುಂದೇನನ್ನೋದು, ಮುಂದೇನು ಪ್ರಶ್ನೆ ಕೇಳಬೇಕು, ನೀವು ಆಸ್ಪತ್ರೆಯಲ್ಲಿ ಯಾವತ್ತು ವಾಪಸ್ ಬರ್ತೀರಿ ಅಂತ ಕೇಳೋದು. ಅದಕ್ಕೆ ಅವ್ರೇನಂತಾರೆ, ಯಾವೊಂದು ತಾರೀಖು ಹೇಳ್ತಾರೆ. ಅದಕ್ಕೆ ಅವತ್ತು ನಾನು ಬರ್ಲೇನು, ಬೇಕಾದ್ರೆ ನಿಮ್ಗೆ ಸಹಾಯ ಆಗತ್ತೆ ಅಂತ ಕೇಳೋದು. ಅವ್ರೇ ನೀವೇನು ಬರ್ಲಿಕ್ಕೆ ಹೋಗ್ಬಿಡ್ರಿ, ನೀವು ಯಾಕೆ ಕಷ್ಟ ತಗೊಳ್ತೀರಿ, ಇದಾರೆ ನಮ್ಮ ಮಕ್ಕಳು ನಮ್ಮ ಬಳಗದವರೆಲ್ಲ ಇದಾರೆ ಅವ್ರು ಮಾಡ್ತಾರೆ ಬಿಟ್ರಿ, ಅದಕ್ಕೇನು ತೊಂದರೆ ಇಲ್ಲ ಅಂತ ಅವ್ರಂತಾರೆ. ಸರಿ ಬಿಡ್ರಿ ಹೋಗಿ ಬರ್ತೀನಿ, ಹೋಗಿ ಬಂದ್ಬಿಡೋದು ಅಂತ ವಿಚಾರ ಮಾಡಿದ್ರು. ಹೋದ ಕಿವಡಾಗಿ ಹೋಗಿ ಕೂತ್ಕೊಂಡು, ಹೇಗೆ ಆರೋಗ್ಯ ಸುಧಾರಿಸ್ತಾ ಇದೆಯಾ ಅಂತ ಕೇಳುವ. ಅವನು ಆರೋಗ್ಯ ಏನು ಸುಧಾರಿಸ್ತಾ ಇರೋದೆಲ್ಲ ಹದಗೆಡ್ತಾ ಇದೆ ಏನು, ಇವನು ಹಾಗೆ ಆಗಲಿ ಹಾಗೆ ಆಗಲಿ ದೇವ್ರು ಹಾಗೆ ಮಾಡಲಿ ಅಂತ ಏನು ಮಾಡ್ತಾರೆ. ಅವನು ಅನಾರೋಗ್ಯ ಇದ್ದವನಿದ್ದಲ್ಲ ವ್ಯಕ್ತಿ, ಮೈ ಮುರಿದೋಗ್ಬಿಡ್ತವನಿಗೆ. ಮತ್ತೆ ಪೂರ್ವ ನಿರ್ಧಾರಕ ರೀತಿಯಲ್ಲೇ ಪ್ರಶ್ನೆ ಮುಂದುವರಿತು, ಆಸ್ಪತ್ರೆಯಿಂದ ವಾಪಸ್ ಬರೋದು ಯಾವಾಗ ಅಂತ. ಇವನು ಕೋಪ ಬಂದ್ಬಿಡುತ್ತಲ್ಲ, ಆಸ್ಪತ್ರೆಯಿಂದ ವಾಪಸ್ ಬರೋದೇ ನೀನು ಸ್ಮಶಾನಕ್ಕೆ ಹೋಗೋ ಕಷ್ಟ ನನ್ನ ಹಣೆ ಬಾರಕ್ಕೆ ಅಂದ. ಆಗ್ಲಿ ಆಗ್ಲಿ, ಅದಕ್ಕೆ ನಾನೇನ್ರು ಬರ್ಲ ಅಂತ ಕೇಳಿದೆ. ಕೊನೆಗೆ ಅವನು ಅನಾರೋಗ್ಯ ಇದ್ದವನು ಎದ್ದು ಕೋಲು ತಗೊಂಡು ಹೊಡೆ ಹೋಗ್ತೀಯ ಇಲ್ಲಿ, ನಿಮ್ಮ ದಾರಿ ಜಾಗ ಖಾಲಿ ಮಾಡ್ತೀಯ ಇಲ್ಲ ಅಂತ ಕೇಳಬೇಕಾಯ್ತು. ಯಾಕೆ ಈ ಕಥೆ ಹೇಳಿದೆ ನಾನು, ನಿಮ್ಗೆ ಗೊತ್ತಾಗಿರುತ್ತೆ, ಹೀಗೆ ಪ್ರಶ್ನೆ ಕೇಳಿದಾಗ ಇದೇನೇ ಉತ್ತರ ಬರುತ್ತೆ ಅಂತ ನಾವು ಮೊದಲೇ ಅನ್ಕೊಂಡು ಹೋದ್ರೆ ಆಗೋ ಪರಿಸ್ಥಿತಿ ಇಂತಹದ್ದು. ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ, ಮಧ್ವಾಚಾರ್ಯರ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದವರಿಗೆ ಕಿವಿ ಕೇಳಿಸ್ತಾ ಇತ್ತು, ಅಲ್ಲಿ ಆಸ್ಪತ್ರೆಗೆ ಹೋದವನು ಪಾಪ ಕಿವಿ ಕೇಳಿಸ್ತಾ ಇರಲಿಲ್ಲ, ಅಷ್ಟೇ ವ್ಯತ್ಯಾಸ. ಏನ್ ಮಾಡಬೇಕು, ತಲೆ ಹೊಳಿಲಿಲ್ಲ. ಅದಕ್ಕೆ ಏ ನೀವು ಹೇಳುವ ಅರ್ಥ ಇದಕ್ಕಿಲ್ಲ ಅಂತಂದ್ಬಿಟ್ರು ಸಭೆಯಲ್ಲಿ. ಜನ ನೋಡ್ರಿ, ಹೇ ಮಧ್ವಾಚಾರ್ಯ ಹೇಳುವ ಅರ್ಥ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು. ಜನ ಎಲ್ಲ ಪರವಾಗಿಲ್ಲ,
ಏನೋ ಹುರುಳಿ ಇವರು ವಾದದಲ್ಲಿ ಇಂತ ಪಾಪ ಮತ್ತೆ ಜನ ಮುಖ ನೋಡಿ. ಮಧ್ವಾಚಾರ್ಯರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ನಾರ್ಥಸ್ಯ ದಯಮಿತಿ ವರ್ಣಯನ್ನ ತತ್ವ ತಂ ಬ್ರೂಹಿ ತಿರುಮತಿ ನೇರಿತೋ ದ್ರವದ್ರಾಕ್. ಮಧ್ವಾಚಾರ್ಯರು ಯಾಕೆ ಸರಿಯಲ್ಲ ಅಂತ ಪ್ರಶ್ನೆ ಕೇಳಿ ಅದ್ರ ಬಗ್ಗೆ ವಾದವನ್ನು ಮುಂದುವರಿಸಬೇಕು ಅಂದ್ರಿ. ಅವನು ಗೊತ್ತಿಲ್ಲ, ಅವನು ಮಧ್ವಾಚಾರ್ಯರು ಗೊತ್ತಿದೆ, ಅದಕ್ಕೇನ್ ಮಾಡಿದ್ರು ಗೊತ್ತಾ? ನಾ ಹೇಳಿದ ಅರ್ಥ ಸರಿಯಲ್ಲ ತಾನೇ ಅಂದ್ರು. ಹೇಳ್ತಾ ಇದೀವಂದ್ರೆ ಸರಿ ಇಲ್ಲ ಅಂತ ಅಂದ್ರು. ಹಾಗಾದ್ರೆ ಒಂದ್ ಕೆಲಸ ಮಾಡ್ರಿ, ಅದೇನ್ ಸರಿಯಾದ ಅರ್ಥ ಇದೆ ಅದನ್ನ ನೀ ಹೇಳ್ರಿ ನೋಡೋಣ. ಯಾಕೆಂದ್ರೆ ವೇದ ವಾಕ್ಯ ಅದು ಪ್ರಮಾಣ ಅಂತ ಆದ್ಮೇಲೆ ಅದಕ್ಕೆ ಒಂದ್ ಅರ್ಥ ಇರ್ಬೇಕಾ? ದಾರಿಯಲ್ಲಿ ಹೋಗುವ ಒಬ್ಬ ಹುಚ್ಚ ಹೇಳಿದ ವಾಕ್ಯಕ್ಕೂ ಒಂದ್ ಅರ್ಥ ಇರುತ್ತೆ, ಇನ್ನ ವೇದ ವಾಕ್ಯಕ್ಕೂ ಒಂದ್ ಅರ್ಥ ಇರಲ್ವಾ? ನಾನ್ ಹೇಳಿದ ಅರ್ಥ ಇಲ್ಲ, ಸಂತೋಷ ಬಿಟ್ಬಿಡು ಬೇಡ ಅನ್ನಲ್ಲ. ನೀನ್ ಹೇಳಪ್ಪ ಅರ್ಥನ ಅಂತಂದು ಕೂಡಲೇ ಜಾಗನೇ ಖಾಲಿ ಮಾಡಿಬಿಟ್ರು. ಹೇಗ್ ಜಾಗ ಖಾಲಿ ಮಾಡಿದ್ರು ಗೊತ್ತಿಲ್ಲ, ಏನೋ ಕಾರಣ ಕೊಟ್ಟು ಮಾಡಿ ಹೋಗಿ ಬರ್ತೀವಿ ಸ್ವಲ್ಪ ಅಂತ ಹೊರಟೋಗ್ಬಿಟ್ರು. ಮೂರಾಯ್ತು, ಜನ ಎಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ಏನ್ ಈ ತರ ಮಧ್ವಾಚಾರ್ಯರಿಗೇನು ಬರಲ್ಲ ಅಂತ ಅನಿಸ್ತೀವಿ ಅಂತ ಹೇಳಿದವರು ತಾವೇ ಅವಮಾನ ಮಾಡ್ಕೊಂಡು ಹೊರಟೋಗ್ರಲ್ಲ. ಮತ್ತೆ ಬಂದ್ರು, ಹೋಗಿಲ್ಲ ವಾಪಸ್ ಬಂದ್ರು. ನೋಡ್ರಿ, ನಾವು ಆ ಅರ್ಥ ಹೇಳಬೇಕು ಅಂತೇನಿದೆ ಅದನ್ನೆಲ್ಲ ಈ ಸಂದರ್ಭದಲ್ಲಿ ತೆಗೆಯೋ ವಿಚಾರ ಅಲ್ಲ. ಯಾಕೆಂತಂದ್ರೆ ನಾವು ನಿಮ್ಮ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟಿದ್ದೀವಿ. ಈಗ ನೀವು ನಮ್ಮ ಪರೀಕ್ಷೆ ಮಾಡೋ ವಿಚಾರ ಅಲ್ಲ. ಈಗ ನಾವು ಆಕ್ಷೇಪ ಮಾಡಿರೋದು ನೀವು ಸರ್ವಜ್ಞರಲ್ಲ ಅಂತ. ನೀವ್ಯಾರು ಸರ್ವಜ್ಞರಲ್ಲ ಅಂತ ಆಕ್ಷೇಪ, ನಾವು ಸರ್ವಜ್ಞರು ಹೇಳ್ಕೊಂಡೇ ಇಲ್ಲ. ಅದಕ್ಕೆ ನಾವು ನಿಮ್ಮನ್ನು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಹೇಳಬೇಕಷ್ಟೇ. ಇದು ತುಂಬಾ ಕಷ್ಟ ನೋಡ್ರಿ, ಅರ್ಥ ಹೇಳಿಸ್ಕೊಳ್ಳೋದು, ಆಮೇಲೆ ಈ ಅರ್ಥ ಅಲ್ವೇ ಇಲ್ಲ ಅಂತ ಹೇಳ್ಬಿಡೋದು. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾರೊಬ್ರಿದ್ರು ಅವರು ಹೀಗೆ ಯಾವುದೋ ಒಂದು ಸರ್ವ ಮೂಲದ ಟೀಕಾದ ವಾಕ್ಯಗಳನ್ನು ತಗೊಂಬಂದ್ರು, ಒಬ್ಬ ದೊಡ್ಡ ಪಂಡಿತರ ಹತ್ರ ತಗೊಂಬಂದ್ರು. ಅವನಿಗೇನು ಬರಲ್ಲ, ಬಹಳ ದೊಡ್ಡ ಪಂಡಿತ ಅಂತ ಮಾತ್ರ ಬಂದ್ಬಿಟ್ಟು ಟೀಕಾರ ಒಂದು ವಾಕ್ಯ ತೋರಿಸ್ಬಿಟ್ಟು ದೊಡ್ಡ ಪಂಡಿತರನ್ನು ಕೇಳಿದ್ರಂತೆ. ನಡೆದ ಕಥೆ ಇದು, ಸುಳ್ಳು ಕಥೆ ಅಲ್ಲ. ಈ ವಾಕ್ಯಕ್ಕೆ ನಮ್ಮ ಗುರುಗಳು ಒಂಥರ ಅರ್ಥ ಹೇಳ್ತಾ ಇದ್ರು, ಇದಕ್ಕೆ ನಿಮ್ಮ ಗುರುಗಳು ಯಾವ ತರ ಅರ್ಥ ಹೇಳಿದ್ದಾರೆ ಸ್ವಲ್ಪ ಹೇಳ್ರಿ. ಪಾಪ ದೊಡ್ಡ ಪಂಡಿತರು ಗಾಬರಿಯಾಗಿ, ನಿಮ್ಮ ಗುರುಗಳು ಯಾರು? ಇನ್ನೊಬ್ರು ಯಾರೋ ದೊಡ್ಡ ಪಂಡಿತರು ಹೆಸರು ಹೇಳ್ಬಿಟ್ರು. ಓ, ಅವ್ರು ಹೇಳಿದ್ದ, ಸರಿ ಬಿಟ್ಟು ನಾನು ನನ್ಗೆ ತೋಚಿದ್ದು ಹೇಳ್ತೀನಿ. ಪಾಪ ಅರ್ಥ ಹೇಳಿದ್ರು, ಅರ್ಥ ನಿಮ್ಮ ಗುರುಗಳು ಏನು ಅರ್ಥ ಹೇಳಿದ್ರು ಇದಕ್ಕೆ ಅಂತ ಕೇಳಿದ್ರಂತ ಈ ಪಂಡಿತರು. ಬಳಿಕ ನಮ್ಮ ಗುರುಗಳು ಇದೇ ಅರ್ಥನೇ ಹೇಳಿದ್ರು, ಹೊರಟೋಗ್ಬಿಟ್ರು. ಮುಖ್ಯ ಮೂಲ ಉದ್ದೇಶ ಏನು ಗೊತ್ತಾ? ಆ ವಾಕ್ಯಕ್ಕೆ ಏನ್ ಅರ್ಥ ಅನ್ನೋದು ಗೊತ್ತಿರ್ಲಿಲ್ಲ. ಅದನ್ನ ಕೇಳ್ಕೊಳ್ಳೋದು, ನಮ್ಮ ಗುರುಗಳು ಅಂತ ಅರ್ಥ ಹೇಳಿದ್ದಾರೆ, ನಿಮ್ಮ ಗುರುಗಳು ಏನ್ ಹೇಳಿದ್ದಾರೆ ಅಂತ ಕೇಳಿ ಬಂದಿದ್ದು. ಆಮೇಲೆ ಆ ದೊಡ್ಡ ಪಂಡಿತರಿಗೆ ಮತ್ತೊಬ್ಬ ಹೇಳಿದ್ರಂತ, ಅಯ್ಯೋ ಬಿಡ್ರಿ ಅವನಿಗೇನು ಗೊತ್ತಿಲ್ಲ, ಇನ್ನೊಂದ್ಸರಿ ಹೀಗೆ ಬಂದ ಅಂತ ಇಟ್ಕೊಳ್ಳಿ. ಅವಾಗೇನ್ ಮಾಡ್ರಿ ಗೊತ್ತಾ, ಮೊದಲು ನಿಮ್ಮ ಗುರುಗಳು ಏನ್ ಅರ್ಥ ಹೇಳಿದ್ದಾರೆ ನೀವು ಅವ್ರನ್ನ ಕೇಳ್ಬಿಡ್ರಿ. ಅದಕ್ಕೆ ಅವ್ರೇನೋ ಹೇಳಿದ್ರು ಅಂತ ಇಟ್ಕೊಳ್ಳಿ. ಒಂದ್ ಪಕ್ಷ ಹೇಳಿದ್ರೆ ನಮ್ಮ ಗುರುಗಳು ಇದೇ ಅರ್ಥ ಹೇಳಿದ್ದಾರೆ ನೀವು ಹೇಳ್ಬಿಡಿ. ಒಂದ್ ಪಕ್ಷ ಹೇಳಲಿಲ್ಲ ಅಂತಂದ್ರೆ ಯಾಕೆ ನಿಮ್ ಗುರುಗಳ ಅರ್ಥ ಯಾಕೆ ಹೇಳ್ತಾ ಇಲ್ಲ, ಮರ್ತು ಹೋಗಿದೆ ಅಂತಂದ್ರು ಅಂತ ಅನ್ಕೊಳ್ಳಿ. ಹಾಗೆ ನಿಮ್ ಗುರುಗಳ ಹತ್ರ ಆ ಅರ್ಥ ಕೇಳ್ಕೊಂಡ್ ಬನ್ನಿ, ಆಮೇಲೆ ನಿಮ್ಗೆ ಅರ್ಥ ಹೇಳ್ತೀನಿ ಅಂತ ಹೇಳಬೇಕು ಅಂತ ಅವ್ರು ಪಂಡಿತರಿಗೆ ಇನ್ನೊಬ್ರು ಪಂಡಿತರು ಉಪದೇಶ ಮಾಡಿದ್ರಂತೆ ಅಂತ ಒಂದ್ ಕಥೆ. ಆ ತರಹ ಯಾರಿಗೂ ಕೂಡ ಸುಮ್ ಸುಮ್ಮನೆ ಬಂದ್ಬಿಟ್ಟು ಪರೀಕ್ಷಾತ್ಮಕ ದೃಷ್ಟಿಯಿಂದ ಕೇಳಿದಾಗ ಮಾಡಿ ವಿಷಯಗಳನ್ನ ತೆಗೆದುಕೊಂಡು ಇದರಿಂದ ನಮ್ಗೇನು ಉಪಕಾರವೇ ಆಗಿಲ್ಲ ಅನ್ನೋ ತರಹ ಹಿಂಜರಿಯುವ ವ್ಯಕ್ತಿಗಳಿರ್ತಾರಲ್ಲ, ಅಂತಹ ವ್ಯಕ್ತಿಗಳನ್ನು ತಗೊಂಡು ಏನ್ ಮಾಡೋದಿದೆ ಹೇಳಿ? ಅದು ಸರಿಯಲ್ಲ. ಅಂದ್ರು ಬಂದ್ರು ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ತಾವು ಸರ್ವಜ್ಞರು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದಲೇ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೆ ಮುಕ್ತಾವಕಾಶ ಕೊಟ್ಬಿಟ್ಟಿದ್ರು. ಅವ್ರು ಕೇಳಿದ್ರು, ಮಹಾನಾಮಿನಿ ಮಂತ್ರಗಳು ಅಂತ ಕೆಲವೊಂದು ಪ್ರಸಿದ್ಧವಾದದ್ದಿದೆ. ಇವತ್ತಿಗೂ ಕೂಡ ಬ್ರಹ್ಮಯಜ್ಞವನ್ನು ಮಾಡುವಂಥವ್ರು ವಿದಾಮಹವನ್ ವಿದಾ ಇತ್ಯಾದಿ ಮಂತ್ರಗಳನ್ನ ಹೇಳ್ತಾರೆ. ಆ ಮಹಾನಾಮಿನಿ ಮಂತ್ರಗಳು ಅಂತೇನಿವೆ, ಅದರ ಕೆಲವು ತುಂಡುಗಳನ್ನ ಮತ್ತೊಂದು ವೇದ ವಾಕ್ಯಗಳ ಜೊತೆಗೆ ಸೇರಿಸಿ ಅದನ್ನ ವೇದದಲ್ಲಿ ಯಾವೊಂದು ಯಾಗದಲ್ಲಿ ಬಳಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೇಳಿದ್ರಂತವು, ಯಾವ ಮಂತ್ರದ ತುಂಡನ್ನ ಯಾವ ಮಂತ್ರದ ಜೊತೆಗೆ ಸೇರಿಸಬೇಕು, ಆ ಮಂತ್ರಗಳ ಅರ್ಥ ಹೇಳ್ರಿ ಅಂತ ಕೇಳಿದ್ರು. ಇದು ಯಾರಿಗೆ ಗೊತ್ತಿರುತ್ತೆ ಗೊತ್ತಾ? ಎಲ್ಲ ಮಂತ್ರಗಳನ್ನ ಗಟ್ಟಿ ಹಾಕಿದ್ರೆ ಗೊತ್ತಾಗಲ್ಲ. ಅದು ಯಜ್ಞದ ಪ್ರಕ್ರಿಯೆಯಲ್ಲಿ ಯಾರು ಪೌರೋಹಿತ್ಯವನ್ನು ಮಾಡಿಸ್ತಿರ್ತಾರಲ್ಲ, ಅವ್ರ ಕೈ ತಳ 16 ವರ್ಷ ದೂರಿಬೇಕು ಅದಕ್ಕೆ. ಹೇಗೆ ಆ ಮಂತ್ರಗಳನ್ನ ಜೋಡಿಸ್ತಾರೆ ಅಂತ ಅನ್ನೋದನ್ನ ಆವಾಗ ತಿಳಿದುಕೊಳ್ಳಿಕ್ ಸಾಧ್ಯ.
ನೋಡಿ ಯಾವುದೋ ಮಂತ್ರದಲ್ಲಿರುವಂತಹ ಪ್ರಚೇತನ ಪ್ರಚೇತಯ ಆಯ ಹಿಬ್ಬಿಬ ಮತ್ಸ್ವ ಹೀಗೆಲ್ಲ ಸಣ್ಣ ನಾಲ್ಕು ಅಕ್ಷರದ ತುಂಡುಗಳು ಯಾವುದೋ ಕೆಲವು ರಿಮ್ಮಂತ್ರಗಳಿವೆ ಅಲ್ಲಿ ಇರುವಂತಹ ಆ ತುಂಡುಗಳನ್ನ ಕತ್ತರಿಸಿಕೊಂಡು ತಗೊಂಡ್ಬಂದು ಇನ್ಯಾವುದೋ ಮಂತ್ರಗಳಲ್ಲಿ ಅಲ್ಲಿ ಸೇರಿಸ್ಬೇಕಂತ ಹೇಗೆ ಸೇರಿಸ್ಬೇಕು ಎಂಬತ್ತಾಗತ್ತೆ ಹೇಳ್ರಿ. ಮಧ್ವಾಚಾರ್ಯರ ಹತ್ರ ಅದನ್ನ ಕೇಳಿದರೆ ಮಧ್ವಾಚಾರ್ಯರು ಅದನ್ನು ಹೇಳಿದರು. ತಸ್ಯಾರ್ಥಂ ವಚನ ಚಯಸ್ಯ ತಂಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂಬಭೂವ. ಮೊದಲು ಆ ಮಹಾನಾಮನಿ ಮಂತ್ರಗಳ ಅರ್ಥವನ್ನು ಹೇಳಿದರು, ಮತ್ತೆ ಅದರ ತುಂಡುಗಳನ್ನು ಯಾವ ಮಂತ್ರಕ್ಕೆ ತಗೊಂಡೋಗಿ ಸೇರಿಸಬೇಕಾಗಿತ್ತು ಆ ಮಂತ್ರಗಳ ಅರ್ಥವನ್ನು ಹೇಳಿದರು, ಹೇಗೆ ಸೇರಿಸ್ಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಇನ್ನೇನು ಉಳ್ಕೊಂಡ್ತು? ಮತ್ತೆ ಅದನ್ನು ಸೇರಿಸ್ಬೇಕು ಅಂತ ಹೇಳುವಂತಹ ಬ್ರಾಹ್ಮಣ ಭಾಗದ ಅರ್ಥವನ್ನು ಹೇಳಿದರು. ಪೂರ್ತಿ ಮುಖಭಂಗವಾಗಿ ಹೊರಟು ಹೋಗ್ಬಿಟ್ರಷ್ಟೇ ಅವರು. ಆವಾಗ ಮಧ್ವಾಚಾರ್ಯರು ಶಿಷ್ಯರನ್ನು ಕರೆದ್ರು, ಬರೋ ಇಲ್ಲಿ ನಾನು ಹೇಳ್ತೀನಿ ಬರೀರಿ ಅಂತ ಹೇಳಿ ಅವತ್ತೇನು ಪ್ರವಚನವನ್ನ ಮಾಡಿದ್ರು ಅದನ್ನೆಲ್ಲ ಲಿಖಿತ ರೂಪದಲ್ಲಿ ಬರಿಸಿ ಇಟ್ರು. ಅದೇ ಇವತ್ತಿಗೆ ನಮ್ಗೆ ಕರ್ಮ ನಿರ್ಣಯ ಸಿಗ್ತಾ ಇದೆ. ಮಹಾನಾಮನಿ ಮಂತ್ರಗಳ ಅರ್ಥವನ್ನ ಮಧ್ವಾಚಾರ್ಯರು ಬಹಳ ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ವರ್ಣನವನ್ನು ಮಾಡಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಮಹಾನಾಮ್ನಿ ಅಂತ ಯಾಕೆ ಆ ಮಂತ್ರಗಳಿಗೆ ಹೆಸರಿದೆ ಗೊತ್ತಾ? ಮಹಾನ್ ಆದಂತಹ ಪರಮಾತ್ಮನ ಹೆಸರುಗಳಿವು. ಆ ಹೆಸರುಗಳು ಇಂದ್ರ ಮೊದಲಾದ ಹೆಸರುಗಳು ಈ ಮಂತ್ರಗಳೊಳಗೆ ಬಂದಿವೆ. ಹೀಗಾಗಿ ದೇವರನ್ನ ಹೇಳುವ ಹೆಸರು ಅಂತಾದದರಿಂದ ಅವು ದೊಡ್ಡ ಹೆಸರು. ಈ ದೊಡ್ಡ ಮನೆತನ ಅಂತಂತದ್ ನೋಡ್ರಿ, ಮನೆತನ ಹೇಗೆ ದೊಡ್ಡದಾಯ್ತು? ಆ ಮನೆತನದೊಳಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿದ್ದಕ್ಕೆ ಆ ಮನೆತನ ದೊಡ್ಡದಾಗಿರುತ್ತೆ. ಹಾಗೇನೆ ಹೆಸರುಗಳು ದೊಡ್ಡವಾಗಿವೆ. ಹೇಗೆ? ಆ ಹೆಸರಿನಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ ಬಹಳ ದೊಡ್ಡವನು, ಅದಕ್ಕೆ ಅವನ ಹೆಸರುಗಳೆಲ್ಲ ದೊಡ್ಡ ದೊಡ್ಡ ಹೆಸರುಗಳದು. ಆ ಹೆಸರುಗಳು ಈ ವೇದ ಮಂತ್ರಗಳಲ್ಲಿ ಪ್ರತಿಪಾದಿತವಾದದ್ದಕ್ಕಾಗಿ ಆ ವೇದ ಮಂತ್ರಗಳನ್ನು ಮಹಾನಾಮನೀಯ ಋಕ್ಕುಗಳು ಅಂತ ಈ ರೀತಿಯಾಗಿ ಕರೆದರು. ಎಷ್ಟು ಅಪೂರ್ವವಾದ ವಿಚಾರಗಳನ್ನ ಹೇಳ್ತಾರೆ ಮಧ್ವಾಚಾರ್ಯರು ಅಂದ್ರೆ, ಅಲ್ಲೇ ಹೇಳಿದಂತಹ ವಿಚಾರ ಏನು ಅಂತಂದ್ರೆ, ಹಲ್ಲಿ ಶಬ್ದ ಮಾಡಿದರೆ ಅದು ವಿಷ್ಣು ಗುಣಗಳನ್ನ ಹೇಳುತ್ತೆ, ಹೆಣ್ಮಕ್ಕಳು ಓಡಾಡುವಾಗ ಗೆಜ್ಜೆ ಶಬ್ದ ಆದರೆ ಅದು ಪರಮಾತ್ಮನ ಗುಣವನ್ನ ಹೇಳುತ್ತೆ, ಸಮುದ್ರ ಗರ್ಜನೆ ಮಾಡಿದರೆ ಅದು ಪರಮಾತ್ಮನ ಗುಣವನ್ನು ಹೇಳುತ್ತೆ, ಮನೆಯಲ್ಲಿ ನೀವು ಮಜ್ಜಿಗೆ ಕಡಿಬೇಕಾದ್ರೆ ಏನು ಶಬ್ದ ಬರುತ್ತೆ ಅದು ವಿಷ್ಣು ಗುಣವನ್ನ ಹೇಳುತ್ತೆ. ನೋಡಿ, ಕೇವಲ ನೀವು ವರ್ಣಾತ್ಮಕವಾದಂತಹ ಶಬ್ದಗಳು ಮಾತ್ರ ಪರಮಾತ್ಮನ ಗುಣಗಳನ್ನ ಹೇಳುತ್ತೆ ಅಂತ ತಿಳಿದುಕೊಂಡಿದ್ರೆ ತಪ್ಪು. ಧ್ವನ್ಯಾತ್ಮಕವಾದ ಶಬ್ದಗಳು ಕೂಡ ಪರಮಾತ್ಮನ ಗುಣಗಳನ್ನು ಹೇಳುತ್ತೆ. ಆನೆ ಹುಲಿ ಸಿಂಹ ಗರ್ಜನೆ ಮಾಡಿದ್ರೆ ಅದಕ್ಕೂ ಅರ್ಥ ಇದೆ. ಈ ನೋಡಿ, ಹಲ್ಲಿ ಲಚುಗುಡತ್ತೆ, ಅರ್ಥ ಏನು ಗೊತ್ತಾ? ಪರಮಾತ್ಮನು ಎಷ್ಟು ಆಶ್ಚರ್ಯನಾಗಿದ್ದಾನೆ ಅಂತ ಅರ್ಥ. ದೇವರ ಆಶ್ಚರ್ಯವೆಂಬ ಗುಣವನ್ನ ಹೇಳುತ್ತೆ. ಹೀಗೆ ಒಂದೊಂದು ಶಬ್ದಗಳಿಂದ ದೇವರ ಗಾಂಭೀರ್ಯ ಸೌಂದರ್ಯ ಮೊದಲಾದಂತಹ ಗುಣಗಳು ವರ್ಣಿತವಾಗಿವೆ ಅಂತ ನಮಗೆ ತೋರಿಸಿಕೊಟ್ರು ಮಧ್ವಾಚಾರ್ಯರು ಕರ್ಮ ನಿರ್ಣಯದಲ್ಲಿ. ಅದು ಅದರ ಜೊತೆಗೆ ಏನ್ ಮಾಡಿದ್ರು ಅಂತಂದ್ರೆ, ಕರ್ಮಗಳ ಅನುಷ್ಠಾನವನ್ನ ಮಾಡಬೇಕಾದರೆ ನೀವು ಅವಶ್ಯವಾಗಿ ಈ ಫಲಗಳ ಕಾಮನೆಯನ್ನ ಪರಿತ್ಯಾಗ ಮಾಡಬೇಕು, ಮತ್ತೆ ವಿಷ್ಣುವಿನಲ್ಲಿ ಕರ್ಮ ಸಮರ್ಪಣೆಯನ್ನ ಮಾಡಬೇಕು ಅಂತನ್ನುವಂತಹ ಭಾವನೆ ನಿಮಗಿರಬೇಕು ಇತ್ಯಾದಿ ಏನು ಕರ್ಮ ಯೋಗದ ರಹಸ್ಯಗಳಿವೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪ್ರತಿಪಾದನೆ ಮಾಡಿದ್ದು ಅದನ್ನೆಲ್ಲ ಕೆಲವೊಂದನ್ನ ತೋರಿಸ್ಕೊಟ್ರು. ಮತ್ತದರ ಜೊತೆಗೆ ಅದ್ವೈತವಾದದ ಕೆಲವ ಮುಖ್ಯ ಮುಖ್ಯ ಪ್ರಮೇಯಗಳನ್ನ ನಿರಾಕರಣೆ ಮಾಡಿ ವೇದಗಳ ಅರ್ಥವನ್ನ ಹೇಳುವುದಕ್ಕೆ ಕೆಲವು ಸಹಕಾರಿಯಾದ ವಿಚಾರಗಳನ್ನ ತೋರಿಸ್ಕೊಟ್ರು. ಇದೇ ನಮಗಿವತ್ತಿಗೆ ಸಿಗುವಂತಹ ಕರ್ಮ ನಿರ್ಣಯ ಅಂತನ್ನುವಂತಹ ಗ್ರಂಥ. ಮಧ್ವಾಚಾರ್ಯರ ಸಕಲ ವಿಧವಾದಂತಹ ಸರ್ವಜ್ಞತೆಯ ಆಯಾಮಗಳನ್ನು ತಿಳಿದುಕೊಳ್ಳೋದಕ್ಕೆ ಇದೊಂದು ಗ್ರಂಥ ಸಾಕ್ಷಿಯಾಗಿ ಉಳ್ಕೊಂತು ಇತಿಹಾಸದಲ್ಲಿ. ಮಧ್ವಾಚಾರ್ಯರು ಬರೆಸಿರಲಿಲ್ಲ ಆ ಭಾಗವನ್ನ ಅಂದ್ರೆ, ಅನೇಕ ಉಪನ್ಯಾಸಗಳನ್ನ ಮಧ್ವಾಚಾರ್ಯರು ಮಾಡಿದ್ದು ಹೇಗೆ ಗಾಳಿಯಲ್ಲಿ ಹೊರಟೋಯ್ತೋ ಹಾಗೆ ಇದು ಗಾಳಿಯಲ್ಲೇ ಹೊರಟೋಗ್ಬಿಡ್ತಾ ಇತ್ತು. ಅವಾಗ ಇನ್ನೂ ಈ ರೆಕಾರ್ಡಿಂಗ್ ಸಿಸ್ಟಮ್ ಇರಲಿಲ್ಲ ನೋಡ್ರಿ, ಈಗಾಗ ಎಲ್ಲ ಗಾಳಿಯಲ್ಲಿ ಹೋದಾಗ ಇದು ಗಾಳಿಯಲ್ಲಿ ಹೋಗ್ಬಿಡ್ತಾ ಇತ್ತು. ಬರೆಸಿಟ್ರು ಅಂತಾದದ್ದಕ್ಕಾಗಿ ಭದ್ರವಾಗಿ ಉಳಿದುಕೊಂಡು ನಮಗೆ ಇವತ್ತಿಗೂ ಕೂಡ ಮಹಾನಾಮನಿ ಮಂತ್ರಗಳನ್ನ ಓದಿ ಅದನ್ನ ತಿಳಿದುಕೊಂಡು ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ಪಡಲಿಕ್ಕೆ ಬರುತ್ತೆ. ಇದು ದೇವರಿಗೆ ಪ್ರಿಯವಾದ ಮಂತ್ರಗಳು ಅಂತ ಬೇರೆ ಹೇಳ್ತಾರೆ.
ಅದನ್ನ ಪಾರಾಯಣ ಮಾಡಿಬಿಟ್ರೆ ದೇವರು ತುಂಬಾ ಸಂತೋಷ ಪಡ್ತಾನೆ ಅಂತ ಹೇಳ್ತಾರೆ ಅಂತಹ ಮಂತ್ರಗಳವು. ಅದಕ್ಕೆ ಅಂತಾನೆ ಅವರು ಕೇಳಿದಾಗ ಮಧ್ವಾಚಾರ್ಯ ಹೇಳ್ಬಿಟ್ರು ತಮ್ಮ ಶಿಷ್ಯರಿಗೆ, ತಗೊಳ್ರಪ್ಪ ಅರ್ಥ ಹೇಳ್ತೀನಿ, ಮತ್ತಿನ್ಯಾವ ಸಂದರ್ಭ ಬರುತ್ತೋ ಯಾರಿಗೊತ್ತು. ಒಟ್ಟಾರೆ ಹೇಳಬೇಕು ಅಂದ್ರೆ ದುಷ್ಟರು ಮಧ್ವಾಚಾರ್ಯರ ಮುಂದೆ ಬಂದು ನಿಂತು ಮಾತಾಡೋದು ಅಂತಂದ್ರೆ ಹೇಗೆ ಅನ್ಕೊಂಡ್ರಿ? ಹುಣ್ಣಿಮೆ ದಿವಸ ನೀವು ಕೆಲವು ಕಡೆ ನೋಡ್ಬೋದು ನಾಯಿಗಳಿಗೆ ತಲೆ ಕೆಟ್ಟ ಹೋಗ್ಬಿಡತ್ತೆ. ಅವೇನ್ ಮಾಡ್ತಾ ಹೋಗುತ್ತಾ, ಆ ಚಂದ್ರಮಂಡಲವನ್ನು ನೋಡಿ ಮುಖ ಮೇಲೆ ಮಾಡಿ ಒಂದು ಕೂಗ್ತಾವಂತವು. ಹಾಗೆ ಮಧ್ವಾಚಾರ್ಯರ ಎದುರಿಗೆ ಇವರೆಲ್ಲ ಬಂದು ಮಾತಾಡೋದು ಅಂದ್ರೆ ಹೀಗೆ. ನಾಯಿಗಳ ತರಹ ಕೂಗಿದಾಗ ಚಂದ್ರ ಅದಕ್ಕೆ ಏನಾದರೂ ಪ್ರತಿಕ್ರಿಯೆ ನೀಡ್ತಾನ? ಇಲ್ಲ, ತನ್ನ ಪಾಡಿತಾನಿರ್ತಾನೆ. ಜನ ಯಾರಾದ್ರೂ ತಲೆ ಕೆಡಿಸ್ಕೊಳ್ತಾರ? ಆ ನಾಯಿಗಳು ಕೂಗ್ತಾ ಇವೆ ಅಂತ ಮಲ್ಕೊಳ್ತಾರೆ. ಚಂದ್ರನ ಬೆಳದಿಂಗಳಲ್ಲಿ ನಮಗೆ ಪ್ರಶಾಂತವಾದ ವಾತಾವರಣ ಇದೆ, ಅದನ್ನ ಹಾಳು ಮಾಡ್ತಾ ಇವೆ ನಾಯಿಗಳು ಅಂತ ಬೇಕಾದ್ರೆ ಇನ್ನೂ ಕಲ್ಲು ಹೊಡೆದು ಓಡಿಸ್ತಾರ ಹೊರತು ಚಂದ್ರನನ್ನ ಯಾರು ಹೋಗಲ್ಲ. ನೋಡ್ರಿ, ಚಂದ್ರನಲ್ಲಿ ಬೆಳದಿಂಗಳಿದೆ ಅಂತ ನಾವೆಲ್ಲ ಇಷ್ಟು ಜನ ಪ್ರಶಂಸೆ ಮಾಡ್ತಾ ಇದೀವಿ. ನಾಯಿ ಯಾಕೋ ಹಾಗೆ ಮೇಲ್ ಮುಖ ಮಾಡಿ ಕೂಗ್ತಾ ಇದೆ ಅಂದ್ರೆ ಏನೋ ಚಂದ್ರನಲ್ಲಿ ದೋಷ ಇರಬೇಕು ಅಂತ ಒಬ್ಬರಾದ್ರು ಅನ್ಕೊಳ್ತಾರ? ಯಾರು ಅಂದ್ಕೊಳಲ್ಲ. ಸಂಪೂರ್ಣ ಶಶಿನಮಿಬೋದಿತಂ ಕೃಷ್ವ ಚುಕ್ಷೋಭಾ ಶುಭಂಕರೋ ನಿರೀಕ್ಷ ಮಧ್ವಂ ಪ್ರತ್ಯರ್ಥಿ ಸ್ವಯಂ ತು ದೂರವೋಭಿಧಾವನ್ ಕಿಂತೇನ ಕ್ಷತಮೃತಾಕರಸ್ಯ ತಸ್ಯ. ನೋಡಿ, ಯಾವ ನಾಯಿ ಕೂಗತ್ತೆ ವಿಚಾರ ಮಾಡಿ ನೋಡಿ. ಈ ಮನೆಗಳನ್ನು ಸಾಕಿರ್ತಾರೆ ನೋಡ್ರಿ ನಾಯಿಗಳು, ಅವೆಂದು ಆ ಥರ ಕೂಗಲ್ಲ ಚಂದ್ರನ ನೋಡ್ಬಿಟ್ಟು. ಕೂಗೋ ನಾಯಿ ಯಾವ್ದು ಗೊತ್ತಾ? ತೆಳ್ಳಗಿರೋ ಕಜಿ ನಾಯಿಗಳಿರ್ತಲ್ಲ ಅವು ಕೂಗ್ತಾವ. ಯಾಕೆ ಅಂದ್ರೆ ಅವು ತೆಳ್ಳಗಿರ್ತಾವೆ, ಆ ಹೊತ್ತು ಅವುಗಳು ಥಂಡಿ ಹಚ್ಚಿಬಿಡುತ್ತೆ. ಯೋ ಚಂದ್ರ ಬಂದಿದ್ರು ಥಂಡಿ ಹತ್ತಾ ಇದೆಯಲ್ಲ ಅಂತ ಕೂಕೊಳ್ತಾವು. ಅದಕ್ಕೆ ಚಂದ್ರ ಏನ್ ಮಾಡ್ಲಿಕ್ಕಾಗತ್ತೆ? ನೀ ತೆಳ್ಳಗಿರೋ ನಾನಲ್ಲಿ ಹೇಳಿದೆ ಅಂತ ನಮ್ ಚಂದ್ರ, ನೀ ತಪ್ಪ ಆಗ್ಬೇಕಾಗಿತ್ತು, ಯಾರು ಅವ್ರ ಬಿಸ್ಕೆಟ್ ಹಾಕಿ ತಿನ್ಬೇಕಾಗಿತ್ತು, ಬಿಟ್ಟೆ ಹಾಕಿ ಬಂದಿದ್ದೀನಿ ನೀವು, ಇಲ್ಲ ಅಲ್ಲೋ ಗೊತ್ತಂತ ನಾನು. ಅದರಿಂದ ಮಧ್ವಾಚಾರ್ಯರ ಎದುರಿಗೆ ಬಂದ್ಬಿಟ್ಟು ನನಗೆ ಅವಮಾನ ಮಾಡಿಬಿಟ್ರು ಇವರು, ಅವ್ರಿಗೆ ನೀವ್ ಅರ್ಥ ಹೇಳ್ರಿ ಅಂತ ಕೇಳಿದ್ರೆ ನೀ ಅರ್ಥ ಹೇಳು ಅಂತ ನನಗೆ ಹೇಳ್ಬಿಟ್ರು, ಇದನ್ನು ವಾದ ಮಾಡೋ ಕ್ರಮಾನ ಅಂತ ಮಧ್ವಾಚಾರ್ಯರನ್ನ ಬೈಕೊಂಡ್ರೆ ಗೊತ್ತಿದ್ರೆ ನೀನ್ ಹೇಳ್ಬೇಕಾಗಿತ್ತಪ್ಪ ಅಂತ ಜನ ಬೈತಾರಷ್ಟೇ, ಮಧ್ವಾಚಾರ್ಯರನ್ನ ಯಾರು ಬೈಯೋದಿಲ್ಲ. ಹೀಗೆ ಮಧ್ವರ ಸಿದ್ಧಾಂತದ ಪ್ರತಿಷ್ಠಾಪನೆ ಆದದ್ದೇ ಯಾಕೆ ಗೊತ್ತಾ? ಆಗಿನ ಕಾಲದಲ್ಲಿ ಎಷ್ಟೋ ಜನ ಅವರಿಗೆ ಅವನತಿ ಆಗಬೇಕು ಅಂತ ಪ್ರಯತ್ನ ಪಟ್ಟವರು ತುಂಬಾ ಜನ ಇದ್ರು, ಆದರೆ ಯಾರಿಗೂ ಅವರಿಗೆ ಅವನತಿ ಆಗುವಂತೆ ಮಾಡ್ಲಿಕ್ಕಾಗಲಿಲ್ಲ. ಮಧ್ವಾಚಾರ್ಯರು ಬದರಿಕಾಶ್ರಮ ಪ್ರವೇಶವನ್ನು ಮಾಡಿದ ಮೇಲೆ ಅನೇಕ ವರ್ಷಗಳ ಅನಂತರದಲ್ಲಿ ಹೊಸದೊಂದು ವಾದ ಹುಟ್ಕೊಂತು. ಮಧ್ವಾಚಾರ್ಯರು ಬರೆದಿದ್ದಾರೆ ಗ್ರಂಥಗಳನ್ನ ಎಲ್ಲ ನಿಜ, ಅದರೊಳಗೆಲ್ಲ ಆ ಶ್ರುತಿ ಈ ಶ್ರುತಿಗಳನ್ನ ಕೊಟ್ಟಿದ್ದಾರೆ, ಇವತ್ತು ಯಾವುದೂ ಸಿಗೋದೇ ಇಲ್ಲ. ಸುಮ್ಮನೆ ಅವರು ಮಧ್ವಾಚಾರ್ಯರು ಹೊಸ ಸಿದ್ಧಾಂತ ಮಾಡಿಕೊಳ್ಳೋದು ಹುಟ್ಟಿಸಿದ ಕಲ್ಪನೆ ಮಾಡಿದ ಶ್ರುತಿಗಳವು ಅಂತ ಹೊಸದಾಗಿ ವಾದ ಹುಟ್ಕೊಂತು. ಅಲ್ಲ, ನಾವು ವಿಚಾರ ಮಾಡಬೇಕಲ್ಲ, ಮಧ್ವಾಚಾರ್ಯರ ಕಾಲಕ್ಕೆ ಯಾರು ಪಂಡಿತರೇ ಇರಲಿಲ್ವಾ? ಆಗಿನ ಕಾಲಕ್ಕೆ ಯಾಕೆ ಯಾರೂ ಈ ಪ್ರಶ್ನೆಯನ್ನ ತಕ್ಕೊಳ್ಳಿಲ್ಲ? ಸುಮಾರು ಮಧ್ವಾಚಾರ್ಯರ ಅವತಾರ ಆದ ಮೇಲೆ 300-400 ವರ್ಷ ಆದ ಮೇಲೇನೆ ಮೊದಲನೇ ಬಾರಿ ಈ ಪ್ರಶ್ನೆ ಬಂದದ್ದು. ಯಾಕೆ? ಆಗಿನ ಕಾಲದಲ್ಲಿ ಆ ಪ್ರಶ್ನೆಯನ್ನ ಯಾರಾದರೂ ಎತ್ತಿದ್ರೂ ಕೂಡ ಮಧ್ವಾಚಾರ್ಯರು ಅದನ್ನ ಇಲ್ಲ ಪ್ರಾಮಾಣಿಕ ಅದು ಅಂತನ್ನೋದನ್ನ ತೋರಿಸಿಕೊಟ್ಟಿದ್ರು. ಬೇರೆ ಏನ್ ಬೇಡ, ಒಂದು ವಾಕ್ಯವನ್ನ ನಾನು ಹುಟ್ಟಿಸಿ ಇದು ವೇದ ವಾಕ್ಯ ಅಂತ ನಿಮ್ಮ ಮುಂದೆ ನಾನು ತಗೊಂಬಂದ್ರೆ ನೀವು ಪರೀಕ್ಷೆ ಮಾಡೋದಕ್ಕೆ ಒಂದೇ ಒಂದು ಸುಲಭೋಪಾಯ, ತತ್ಕ್ಷಣ ದಿಢೀರಂತ ನೀವು ಬಂದು ಕೇಳಬೇಕು ನಾನೇನು ಅಂದ್ರೆ ಅದ್ರ ಹಿಂದಿನ ವಾಕ್ಯ ಏನಿದೆ ವೇದದಲ್ಲಿ ಹೇಳ್ರಿ, ಅದ್ರ ಮುಂದಿನ ವಾಕ್ಯ ಏನಿದೆ ಹೇಳ್ರಿ ವೇದದಲ್ಲಿ ಅಂತ ಕೇಳಿಬಿಟ್ರೆ ಅಲ್ಲೇ ನಿಂತು ಹೋಗ್ಬಿಡತ್ತೆ, ಮರ್ತು ಹೋಗಿದೆ. ಹಾಗೆ ನೆನಪಿಸ್ಕೊಂಡು ಹೇಳ್ರಿ, ನಾನು ನಿಮ್ಮ ಮುಂದೆ ಕೂರ್ತೀನಿ, ಎಷ್ಟಾದ್ರೂ ನೆನಪಾಗಲ್ಲ. ಮಧ್ವಾಚಾರ್ಯರು ಈ ತರ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ, ಇವತ್ತು ನನ್ನ ಹತ್ರ ಬಂದು ಕೇಳಿದ್ರೆ ಮಧ್ವಾಚಾರ್ಯರು ಉದಾಹರಿಸಿದಾರಲ್ರಿ ವೇದ ವಾಕ್ಯಗಳು, ಆದ್ರೆ ಇನ್ನೇನು ಮುಂದಿನ ವಾಕ್ಯಗಳು ಏನ್ ಗೊತ್ತು, ನಾನು ನಿರ್ಭಯವಾಗಿ ಹೇಳ್ತೀನಿ ನನಗೆ ಗೊತ್ತಿಲ್ಲ, ಯಾಕೆ ನಾನು ಸರ್ವಜ್ಞ ಅಲ್ಲ. ಆದ್ರೆ ಇದನ್ನ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರೇ ಅದನ್ನ ಕೊಡ್ಬೇಕಾಗತ್ತಲ್ವಾ? ಇವತ್ತಿನಂತ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಈ ಒಂದು ವಾಕ್ಯವು ನನ್ನ ಚೀಟಿಗೆ ಬರ್ಕೊಂಡು ಆಮೇಲೆ ನನ್ನ ಗ್ರಂಥದಲ್ಲಿ ಸೇರಿಸಿದಾಗಂತೂ ಮಧ್ವಾಚಾರ್ಯನ್ ಸೇರಿಸಿಲ್ವೇ? ಅವರಿಗೆ ಎಲ್ಲವೂ ಬುದ್ಧಿಸ್ಥವಾದದ್ದನ್ನ ಕೆಲವು ವಾಕ್ಯಗಳನ್ನು ತೆಗೆದು ಜೋಡಿಸಿದ್ದಾರೆ. ಸ್ವತಃ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಮೊದಲಾದಂಥವರೆಲ್ಲ ಆಗಿನ ಕಾಲದಲ್ಲಿದ್ದವರು ಒಂದಲ್ಲ 16 ವೇದದ ಶಾಖೆಗಳನ್ನು ಓದ್ಕೊಂಡಂಥವ್ರು.
ಅವರಿಗೆ ಈ ಸಮಸ್ಯೆ ಎದುರಾಗಿತ್ತು. ಅವರು ಪಾಪ ಯಾವುದಾದ್ರೂ ವೇದ ವಾಕ್ಯಗಳನ್ನು ಉದಾಹರಿಸಿದ್ರೆ ಸಣ್ಣ ಪುಟ್ಟ ವೇದ ಪಂಡಿತರು ಇದೆಲ್ಲ ವೇದದಲ್ಲಿ ನಾವು ಕೇಳಲ್ವಲ್ಲ ಅಂತಂತಿದ್ರು. ಇದು ನಮ್ಮ ಅಜ್ಞಾನವನ್ನು ತೋರಿಸ್ಕೊಂಡ ಹಾಗೆ ವಿಜಯೇಂದ್ರರು ತಮ್ಮ ಗ್ರಂಥಗಳಲ್ಲಿ ಬರೀತಾರೆ. ಈ ಅಪ್ಪಯ್ಯ ದೀಕ್ಷಿತರಿಗೂ ವಿಜಯೇಂದ್ರರಿಗೂ ತುಂಬಾ ಹಿಂದೆ ವಾದಗಳು ನಡೀತಾ ಇದ್ವು ಅಂತ ಕೇಳಿದೀವಿ. ಅವರೇನು ಮಾಡಿದ್ರು, ಮಧ್ವಾಚಾರ್ಯರ ಮೇಲೆ ವ್ಯಾಸರಾಜರ ಮೇಲೆ ಇಂಥ ಆಕ್ಷೇಪ ಮಾಡಿದ್ರೆ ಏನು ಅಂದ್ರೆ, ಮಧ್ವಾಚಾರ್ಯರು ಏನ್ ಮಾಡಿದ್ದಾರೆ, ಎಲ್ಲೂ ಕಾಣದ ಕೇಳರಿಯದ ವಾಕ್ಯಗಳನ್ನ ತಮ್ಮ ಗ್ರಂಥದಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಮಧ್ವಾಚಾರ್ಯರ ಗ್ರಂಥ ಅಪ್ರಾಮಾಣಿಕ ಅಂತ ಮಧ್ವಾಚಾರ್ಯರ ಮೇಲೆ ಆಕ್ಷೇಪ ಮಾಡಿದರು. ಅದರಂತೆ ವ್ಯಾಸರಾಜರ ಮೇಲೆ ಆಕ್ಷೇಪ ಮಾಡಿದ್ರೇನು, ಯಾವ ಪುರೋಹಿತರ ಪರಂಪರೆಯಲ್ಲೂ ಕೂಡ ಈ ತರಹ ಮಾಡಬೇಕು ಈ ಯಾಗವನ್ನ ಅಂತ ನನಗೆ ಗೊತ್ತೇ ಇಲ್ಲ, ಇವರು ವ್ಯಾಸರಾಜರು ಬರೆದ್ಬಿಟ್ಟಿದಾರಪ್ಪ ಏನೋ ಅಂತ ನನಗೆ ಗೊತ್ತಿಲ್ಲ ಅಂತ ಬರ್ಕೊಂಡಿದ್ದಾರೆ. ಅದೇನೋ ಯಾವುದೋ ಸಂದರ್ಭದಲ್ಲಿ ಏನು ಅಂತಂದ್ರೆ, ಉಪಕ್ರಮ ಉಪಸಂಹಾರಗಳಲ್ಲಿ ಉಪಸಂಹಾರನೇ ಪ್ರಬಲ ಅಂತ ನಮ್ಮ ಸಿದ್ಧಾಂತವಿದೆ. ಅದನ್ನು ಸಮರ್ಥನೆ ಮಾಡಬೇಕಾದ್ರೆ ವ್ಯಾಸರಾಜರು ಏನ್ ಮಾಡಿದ್ದಾರೆ ಗೊತ್ತಾ, ಯಾವುದೋ ವೇದ ವಾಕ್ಯದ ಅರ್ಥವನ್ನು ಹೇಳ್ತಾ 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 ಈ ಪ್ರಾಣಿಗಳಲ್ಲಿ ಕೇಸರ ಇರುವ ಅಂದ್ರೆ ಗಡ್ಡಕ್ಕೆ ಕೂದಲ ಇರುವಂತ ಪ್ರಾಣಿಗಳು ಇರ್ತವೆ, ಸಿಂಹ ಇರಬಹುದು ಅಥವಾ ಕುದುರೆ ಇರಬಹುದು, ಅದನ್ನ ದಾನ ಮಾಡಿದರೆ, ದಾನ ಮಾಡದವನು ಯಾಗ ಮಾಡಬೇಕು, ದಾನ ಇಸ್ಕೊಂಡವನು ಯಾಗ ಮಾಡಬೇಕು ಅಂತ ವಿಚಾರ. ವ್ಯಾಸರಾಜರು ಹೇಳಿದ್ರು, ಯಾರು ಅದನ್ನು ದಾನ ಇಸ್ಕೊಂಡಿರ್ತಾರೆ ಅವರೇ ಯಾಗ ಮಾಡಬೇಕು ಅಂತ. ಹೌದು ಬಿಡ್ರಿ, ದಾನ ಇಸ್ಕೊಂಡ್ರೆ ಪಾಪ ಬರುತ್ತೆ, ಅದಕ್ಕೆ ಯಾಗ ಮಾಡಬೇಕು, ನಿಮ್ ಬುದ್ಧಿ ಉಪಯೋಗಿಸಕ್ ಹೋಗ್ಬೇಡಿ ಅಲ್ಲಿ. ವೇದದಲ್ಲಿ ಹೇಳಿದ್ದಾರೆ ದಾನ ಇಸ್ಕೊಂಡವ್ರು ಯಾಗ ಮಾಡಬೇಕು ಅಂತ ವ್ಯಾಸರಾಜರು ಬರೆದ್ರು. ದಾನ ಇಸ್ಕೊಂಡವ್ರು ಯಾಗ ಮಾಡಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ ಅಂತ ಬರೆದವನಪ್ಪ ಈ ದೀಕ್ಷಿತ. ವಿಜಯೇಂದ್ರರು ಹೇಳಿದ್ರು, ಮಧ್ವಾಚಾರ್ಯರು ಉದಾಹರಿಸಿರೋ ಪ್ರಮಾಣಗಳು ನನಗೆ ಗೊತ್ತಿಲ್ಲ, ಪ್ರತಿಗ್ರಹ ಮಾಡಿದವರು ಯಾಗ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಏನು ಅಂದ್ರೆ, ನಿನ್ನ ಅಜ್ಞಾನವನ್ನು ನೀನು ತೋರಿಸ್ಕೊಂಡಾಗಾಯ್ತು ಹೊರತು ಅದು ಇಲ್ಲ ಅಂತ ಮಾಡಿದಾಗಾಯ್ತಾ? ಈ ಯಾವುದೋ ವಾಕ್ಯವನ್ನ ನಾನು ಓದಿಲ್ಲ ಅಂತಂದು ಮಾತ್ರ ಜಗತ್ತಿನಲ್ಲೇ ಆಗಿಲ್ಲ ಅಂತ ಅರ್ಥನ? ಯಾರೋ ಒಬ್ಬನು ನೋಡಿದಾಗಲೂ ದೊಡ್ಡ ಸೌಧ ಇರುತ್ತೆ, ನೀವು ನೋಡಿಲ್ಲಪ್ಪ, ಹೀಗೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ಇಲ್ಲ ನಿಮ್ಗೇನೋ ಭ್ರಮ ಆಗಿದೆ. ಯಾಕೆ ನಾನು ನೋಡಿಲ್ಲಪ್ಪ, ಜಗತ್ತಿನಲ್ಲಿ ನೋಡ್ಕೊಂಡ್ ಬಂದವ್ರು 10 ಜನ ಇದ್ದಾರೆ, ನನಗಂತೂ ಯಾರು ಸಿಕ್ಕೇಲಪ್ಪ ಅಂತಂದ್ರೆ, ನೀನು ಜಗತ್ತನ್ನು ಇನ್ನೂ ಕಣ್ಣರಳಿಸಿ ನೋಡಿಲ್ಲ, ಇನ್ನೂ ಗೋಪೆಯನ್ನು ಕೇಳ್ಕೊಂಡ್ ಬನ್ರಿ, ಸೂರ್ಯನ ಪ್ರಕಾಶ ಇದೆ ಅಂತಂತಾರೆ, ಏನೋ ಎಂತ ಪಕ್ಕದ್ದತ್ತಲಿದೆ ಅನ್ನತ್ತೋದು ಅದನ್ನ ಮಾತು ಪ್ರಮಾಣ ಅಂತ ಆಗತ್ತಾ? ಹಾಗೆ ಇದೆಲ್ಲ ಮಧ್ವಾಚಾರ್ಯರ ಜ್ಞಾನದ ಎದುರಿಗೆ ಹೋಗಿ ಮಾತಾಡೋದಕ್ಕೆ ಅಂಥದ್ದು ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಅನ್ನೋದನ್ನ ನಾವು ಕರ್ಮ ನಿರ್ಣಯದ ಹಿನ್ನೆಲೆಯಲ್ಲಿರುವಂತಹ ಕಥೆಯಲ್ಲಿ ಕಾಣಬಹುದು. ಹೀಗೆಲ್ಲ ಕೆಲವರನ್ನ ಬಹಳ ನಿಷ್ಠುರವಾಗಿ ಮಧ್ವಾಚಾರ್ಯರು ಎದುರಿಸ್ತಾ ಇದ್ರು. ಆದರೆ ಸೌಮ್ಯ ಸ್ವಭಾವದ ಸಜ್ಜನರು ಅಂತ ಇದ್ರೆ ಅವ್ರು ಎಷ್ಟು ಕರುಣೆ ಗೊತ್ತಾ? ನಿನ್ನೆ ಹೇಳಿದೆ ನಾನು, ಮಧ್ವಾಚಾರ್ಯರು ಅಂದ್ರೆ ಒಂದು ಕಲ್ಲುಗುಂಡಿದ್ದ ಹಾಗೆ, ಅಷ್ಟು ಗಟ್ಟಿ ಅವ್ರ ದೇಹವೂ, ಅಷ್ಟೇ ಗಟ್ಟಿ ಅವ್ರ ಮನಸ್ಸು, ಅಷ್ಟೇ ಗಟ್ಟಿ. ಹಾಗೆ ಅಂತ ಹೇಳಿ ಸಜ್ಜನರು ಬಂದ್ರೆ ಅವ್ರ ಮನಸ್ಸು ಎಷ್ಟು ಮೃದುವಾಗಿತ್ತು ಅಂದ್ರೆ, ಅಯ್ಯೋ ಪಾಪ ಅಂತ ಕರಗ್ ಬಿಡ್ತಾ ಇತ್ತು, ಅಷ್ಟು ಮೃದು ಸ್ವಭಾವದವರು. ಅದಕ್ಕೊಂದು ಕಥೆ ಹೇಳ್ತಾರೆ, ಅದು ಒಂದು ಬಾರಿ ಎಲ್ಲೋ ಒಂದು ಕಡೆಗೆ ನಡೆದ ಕಥೆ ಅಲ್ಲ, ಅನೇಕ ಕಡೆಗೆ ನಡೆದಂತಹ ಕಥೆ ಅದು ಮಧ್ವಾಚಾರ್ಯರದ್ದು. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಥಿತ ಚತುರ್ಗುಣಂ ದಯಾಲುಃ ಭುಂಕ್ತೇ ಸ್ಮ ತ್ರಿದಶ ನರೋಪಭೋಗ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧಃ. ಮಧ್ವಾಚಾರ್ಯರು ಭಿಕ್ಷೆ ಮಾಡಿಸ್ಬೇಕು ಅಂತ ತುಂಬಾ ಜನರಿಗೆ ಆಸೆ, ಸ್ವಾಮಿಗಳು ಕೂಡ ಭಿಕ್ಷೆ ಮಾಡಿಸ್ಬೇಕು ಅಂತ ಹುಚ್ಚಿ ಇರುತ್ತೆ ನೋಡ್ರಿ. ತಪ್ಪಲ್ಲ, ಒಳ್ಳೆಯದೇ ಅದು. ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ಹೇಳ್ತಾರೆ. ಸನ್ಯಾಸಿ ಒಬ್ಬ ಯಾರ ಮನೆಯಲ್ಲಿ ಊಟ ಮಾಡ್ತಾನೆ ಅವ್ರ ಮನೆಯಲ್ಲಿ 3 ಲೋಕ ಊಟ ಮಾಡಿದಾಗೆ ಅಂತ ಹೇಳ್ತಾರೆ. ಮಾಡಿಸ್ಬೇಕು ಅಂತ ಎಲ್ಲರಿಗೂ ಆಸೆ. ಮಧ್ವಾಚಾರ್ಯರ ಅಭಿಮಾನಿಗಳು ಅಂತಂದ್ರೆ ಬಡವರು ಇದ್ರು, ಶ್ರೀಮಂತರು ಇದ್ರು, ಅಭಿಮಾನಿಗಳು ಅನ್ನೋಕ್ಕಿಂತಲೂ ಭಕ್ತರು ಅಷ್ಟು ಜನ ಇದ್ರು. ಯಾರೋ ಒಬ್ಬ ಶ್ರೀಮಂತ ಕರದ ಅಂತಂದ್ರೆ ಮಧ್ವಾಚಾರ್ಯರು ಹೋಗ್ತಾ ಇದ್ರು, ಬಡವ ಕರೆದ್ರೆ ಆಗೋದಿಲ್ಲ ಅಂತ ನೆಪ ಓಡ್ತಾ ಇದ್ರು ಅಂತ ತಿಳ್ಕೋಬೇಡಿ. ಬಡವ ಕರೆದ್ರು ಹೋಗ್ತಾ ಇದ್ರು, ಶ್ರೀಮಂತ ಕರೆದ್ರು ಹೋಗ್ತಾ ಇದ್ರು. ಯಾಕೆ? ಅವನು ಶ್ರೀಮಂತ ಬಡವ ಅನ್ನೋದು ಮುಖ್ಯ ಅಲ್ಲ, ಇವನೊಬ್ಬ ಭಕ್ತ ಅವನೊಬ್ಬ ಭಕ್ತ ಅನ್ನೋದೊಂದೇ ಒಂದು ಕಾರಣ. ಶ್ರೀಕೃಷ್ಣನ ಕಥೆಯಲ್ಲಿ ನಾವು ಕೇಳ್ತೀವಿ ಏನು ಅಂತಂದ್ರೆ,
ಮಥುರಾ ಪಟ್ಟಣದಲ್ಲಿ ಕಂಸನನ್ನ ಸಂಹಾರ ಮಾಡಿದ ಮೇಲೆ ಕಂಸನ ಹೆದರಿಕೆಯಿಂದ ಬಿಟ್ಟೋದ ಎಲ್ಲಾ ಯಾದವರನ್ನ ದೇವರು ಮತ್ತೆ ಮಥುರಾ ಪಟ್ಟಣಕ್ಕೆ ಕರೆಸ್ದ. ಆಮೇಲೆ ಏನೋ ಸಮಸ್ಯೆ ಬಂತು, ದ್ವಾರಕ್ಕೆ ಕರ್ಕೊಂಡು ಹೋಗ, ಅಲ್ಲಿ ಶಾಶ್ವತವಾಗಿಟ್ಟ ಅಂತ ಕಥೆ ಕೇಳ್ತೀರಿ ನೀವೆಲ್ಲ. ಆದರೆ ದಿಕ್ಕು ದಿಕ್ಕುಗಳಲ್ಲಿದ್ದ ಯಾದವರನ್ನ ಎಳೆದೆಳೆದು ತಂದ ದೇವರು, ನೀವೆಲ್ಲ ಬನ್ನಿ, ಕಂಸ ನಿಮ್ಮ ಹತ್ರ ಏನು ಇಸ್ಕೊಂಡಿದ್ದಾನೆ ಹೇಳ್ರಿ, ಅಥವಾ ನೀವು ಬೇಡಪ್ಪ ಈ ಕಂಸನ ಸಹವಾಸ ಅಂತ ನೀವಾಗೆ ಏನು ಬಿಟ್ಟಿದ್ದೀರಾ ಹೇಳ್ರಿ, ನಿಮ್ಗದನ್ನೆಲ್ಲ ನಾನು ವಾಪಸ್ ಕೊಡ್ತೀನಿ. ನಿಮ್ಮ ನಿಮ್ಮ ಆಸ್ತಿ ದುಡ್ಡು ಕಾಸುಗಳನ್ನು ತಗೊಂಡು ಆರಾಮಾಗಿ ಜೀವನ ಮಾಡ್ರಿ, ಬನ್ರಿ ಯಾದವರೆಲ್ಲ ಇಲ್ಲೇ ಇರೋಣ ಅಂತ ದೇವರು ಕರೆಸ್ದ. ಒಬ್ಬ ಯಾದವ ಬರಲಿಲ್ಲಂತ, ಶ್ರುತದೇವ ಅಂತ ದೂರ ಒಬ್ಬ ಇದ್ದ, ಮಿಥಿಲಾಪಟ್ಟಣದವ ಇದ್ದ, ಬರ್ಲೇ ಇಲ್ಲಂತ. ದೇವರೇ ಬಲವಂತ ಮಾಡಲಿಲ್ಲ, ಯಾಕೆ ಬರಲಿಲ್ಲ ಅವನು ಅಂತ ವಿಚಾರಿಸ್ದ. ಅವನಿಗೆ ಏನು ಬೇಡದಂತೆ, ಕ್ಷತ್ರಿಯ ಅವನ ಜಾತಿಯಿಂದ, ಆದರೆ ಅವನು ಏನು ಬೇಡ ಅಂತ, ಬ್ರಾಹ್ಮಣರಕ್ಕಿಂತಲೂ ಅವನು ಎಲ್ಲವನ್ನು ಬಿಟ್ಟು ಅವತ್ತೇನು ತಾನಾಗೆ ದೇವರ ದೈವ ಸಿಗುತ್ತೆ ಅವರಿಂದ ಊಟ ಮಾಡ್ಕೊಂಡಿದ್ದು ಬಿಟ್ಟಿದ್ದಾನೆ ಅಷ್ಟೇ. ಹೌದಾ, ಹಾಗೆ ಇರಲಿ ಬಿಡ್ರಿ, ಅವನು ಬಿಟ್ಬಿಟ್ಟದೆ. ಅವನಿಗೆ ತಾನು ದರ್ಶನ ಕೊಡಬೇಕು ಅಂತ ದೇವರು ತಾನಾಗೆ ಮಿಥಿಲಾಪಟ್ಟಣಕ್ಕೆ ಹೋದ. ಮಿಥಿಲಾಪಟ್ಟಣಕ್ಕೆ ಕೃಷ್ಣ ಬರ್ತಾನೆ ಅಂತಾದ್ರೆ ಆ ಊರಿನ ರಾಜ ಬಹುಲಾಶ್ವ ಅಂತಿದ್ನಂತ, ಅವನು ಬಂದ. ಕೃಷ್ಣ ಹೀಗೆ ರಥ ಇಳಿತಾ ಇದ್ದಂತೆ ಬಹುಲಾಶ್ವನೂ ಬಂದ, ಶ್ರುತದೇವನು ಬಂದ. ದೇವರನ್ನಿಬ್ರು ಕೊಡೋದು, ಅವನು ಮಹಾಶ್ರೀಮಂತ, ಇವನು ಅತೀ ಕಡುಗಡುವ. ದೇವರು ಶ್ರುತದೇವನ ಮನೆಗೆ ಹೋಗಬೇಕು, ಬಹುಲಾಶ್ವನ ಮನೆಗೆ ಹೋಗಬೇಕು. ದೇವರೇನ್ ಮಾಡ್ದ, ಬೇರೆಯವರಾಗಿದ್ರೆ ಶ್ರೀಮಂತರ ಮನೆಗೆ ಹೊರಟು ಹೋಗ್ತಾ ಇದ್ರು. ನಾನು ಬಂದಿದ್ದ ಬಡವನ ಮನೆಯಾಗಿ ತಿರ್ಬಹುದು, ಶ್ರೀಮಂತ ಕರೀತಾನೆ ನನಗೆ ಗೊತ್ತಿರಲಿಲ್ಲ, ಕರ್ದಂಗ ಅಲ್ಲೇ ಹೊರಟೋಣ, ಆಮೇಲೆ ಇಲ್ಲಿ ನೋಡ್ಕೋಣ, ಆದರೆ ಬಂದ್ರೆ ಆಯ್ತು ಬಿಟ್ಟರು ನಡೆಯತ್ತೆ ಅಂತ ಹೀಗಿಲ್ಲ. ದೇವರು ಸಮರ್ಥನಿದ್ದ, ಇಬ್ಬರೂ ಭಕ್ತರು ಅಂತಾದದ್ದರಿಂದ ಒಂದೇ ಬಾರಿಗೆ ಇಬ್ಬರ ಮನೆಗೂ ಹೋದ. ಇವನು ಚಾಪೆ ಹಾಕಿದ್ರೆ ಚಾಪೆ ಮೇಲೂ ಕೂತ, ಅವನು ಸಿಂಹಾಸನ ಕೊಟ್ಟರೆ ಅಲ್ಲೂ ಕೂತ್ಕೊಂಡ. ನೋಡಿ ಪರಮಾತ್ಮ ಯಾವ ಕ್ರಮವನ್ನು ಅನುಸರಿಸ್ತಾ ಇದ್ದ, ಮಧ್ವಾಚಾರ್ಯರು ಅದೇ ಕ್ರಮವನ್ನು, ಅಂದರೆ ಒಂದೇ ಬಾರಿ ಅನೇಕ ರೂಪಗಳನ್ನು ತಾಳ್ತಾ ಇದ್ರು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಮತ್ತೆ ತಾಳ್ಲಿಕ್ಕೆ ಬರುತ್ತೆ ಅವರಿಗೆ, ಯಾರ್ಯಾರೋ ತಾಳ್ತಾರಂತೆ ಇವ್ರು ತಾಳ್ಲಿಕ್ಕೆ ಬರಲ್ವ. ಆದ್ರೆ ಹೇಳಲಿಕ್ಕೆ ಹೊರಟಿರೋದೇನು ಅಂದರೆ, ಬಡವರಾದ ಭಕ್ತರ ಮೇಲೂ ಕೂಡ ಮಧ್ವಾಚಾರ್ಯರು ಅನುಗ್ರಹ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ಭಿಕ್ಷೆ ಹೋಗ್ಬಿಡ್ಬೇಕು, ತುಂಬಾ ಜನ ಬಂದ್ಬಿಡ್ಬೇಕು, ಅಷ್ಟೆಲ್ಲ ಊಟಕ್ಕೆ ಹಾಕ್ಲಿಕ್ಕೆ ಅಂತ ಅವನ ಹತ್ರ ಅಡಿಗೆ ಪಾತ್ರೆಗಳಿರೋ ಬೇರೆ ವಿಚಾರ, ಪಾತ್ರೆ ದೊಡ್ಡ ದೊಡ್ಡ ಇರ್ತಿತ್ತು ಹಳೆ ಕಾಲಕ್ಕೆ, ಮಾಡ್ಲಿಕ್ಕೆ ಪದಾರ್ಥಗಳು ಇರ್ಬೇಕಲ್ರಿ, ಇಲ್ವೇ ಇಲ್ಲ. ಮಧ್ವಾಚಾರ್ಯ ಏನ್ ಮಾಡ್ತಾ ಇದ್ರು ಗೊತ್ತಾ, ಪಾಪ ನಾನು ಇವ್ರ ಮನೆಗೆ ಊಟಕ್ಕೆ ಬರ್ಲಿಕ್ಕೆ ಬಂದಾಗೋ, ಜನ ಬಂದಿದ್ದಾರೆ, ಊಟಕ್ಕೆ ಹಾಕ್ಲಿಕ್ಕೆ ಆಗದೇ ಇರುವಂತೆ ಆಯ್ತು ಅಂತ ಆಗೋದ್ಬೇಡ ಅಂತ ಹೇಳಿ ತಾವೇ ಅವನ ಮನೆಯಲ್ಲಿ ಏನ್ ಅಡಿಗೆ ಅವನು ಮಾಡಿಸಿರ್ತಿದ್ದ ಅದನ್ನ ನಾಲ್ಕು ಪಟ್ಟು ಮಾಡಿಬಿಡ್ತಾ ಇದ್ರು. ವ್ಯಧಿತ ಚತುರ್ಗುಣಂ ದಯಾಲು, ಅಡಿಗೆ ನಾಲ್ಕು ಪಟ್ಟಾಗ್ತಾ ಇತ್ತು. ಬಂದವರೆಲ್ಲ ಆರಾಮ ಊಟ ಮಾಡುವಂತೆ ಆಗ್ತಾ ಇತ್ತು. ಪಾಂಡವರ ವನವಾಸದ ಕಥೆ ಕೇಳಿದಿರಲ್ಲ, 16,000 ಜನ ಪಾಂಡವರ ಆಶ್ರಯದಲ್ಲಿ ಆರಾಮ ಊಟ ಮಾಡ್ತಾ ಇದ್ರು, ಎಲ್ಲರಿಗೂ ಆಗುವಷ್ಟು ಅಡಿಗೆ ಬರ್ತಾ ಇತ್ತು. ಅಕ್ಷಯ ಪಾತ್ರೆ ಅದಕ್ಕೆ ಕಾರಣವಾಗಿತ್ತು, ಸೂರ್ಯನಾರಾಯಣನ ಅನುಗ್ರಹ ಯುಧಿಷ್ಠಿರನ ಮೇಲೆ. ಅದು ಅಣ್ಣ, ಅವನು ಅವನ್ ಎಲ್ಲರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ವಹಿಸ್ಕೊಂಡಿದ್ದಾನೆ, ಅವನು ಮಾಡ್ಕೊಳ್ಳಿ ಅಂತ ಆವಾಗ ಭೀಮಸೇನ ಬಿಟ್ಟಿದ್ದು. ಈ ಮಧ್ವಾಚಾರ್ಯ ಈ ಯಾವ ಅಣ್ಣ ತಮ್ಮ ಎಲ್ಲ ಇಲ್ಲ, ನಾನೇ ನೋಡ್ಕೋಬೇಕಪ್ಪ, ನಮ್ಮನ್ನು ನಮ್ಮದವ್ರ ಜವಾಬ್ದಾರಿ ಎಂದ್ರು. ಅನ್ನವನ್ನು ತಾವೇ ಜಾಸ್ತಿ ಮಾಡ್ತಾ ಇದ್ರು. ಅಷ್ಟೇ ಇಲ್ಲದೆ ಅವತ್ತು ಪಾಂಡವರ ಅಕ್ಷಯ ಪಾತ್ರೆ ಇವತ್ತಿಗೂ ಕೂಡ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಕ್ಷಯವಾದಂತಹ ಅನ್ನದ ಭೋಜನವನ್ನ ಭಕ್ತರಿಗೆ ಶ್ರೀಮದ್ ಆಚಾರ್ಯರು ಅದರ ಪ್ರಭಾವದಿಂದ ನೀಡ್ತಾರೆ ಅಂತನ್ನುವಂತಹ ನಂಬಿಕೆ ಇವತ್ತಿಗೂ ಕೂಡ ಇದೆ. ಅವರು ಪ್ರತ್ಯಕ್ಷವಾಗಿದ್ದಾಗಂತೂ ಅದನ್ನು ಮಾಡಿದರು ಅಂತನ್ನೋದರ ಬಗ್ಗೆ ಯಾವ ತರಹದ ಸಂದೇಹ ಇಲ್ಲ. ಇದು ಬಡವರ ಮನೆಯಲ್ಲಿ ಮಧ್ವಾಚಾರ್ಯರು ಮಾಡಿದಂತಹ ಕಾರ್ಯ. ಇನ್ನು ಶ್ರೀಮಂತರ ಮನೆಯಲ್ಲಿ ಅದೊಂಥರ ವಿಚಿತ್ರ. ಅವರು ಅಡಿಗೆ ಮಾಡಿಸಲಿಕ್ಕೆ ಸಮರ್ಥರಿದ್ರು ಅಂತಾದದ್ದಕ್ಕೇನೆ ಕಡಿಮೆ ಅಂತಂದ್ರೆ 30 ಜನ ಊಟ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಅಡಿಗೆ ಬೇಕೋ ಅದನ್ನ ಒಬ್ಬರೇ ಊಟ ಮಾಡಿಬಿಡ್ತಾ ಇದ್ರಂತ. ಭುಂಕ್ತೇ ಸ್ಮ ತ್ರಿದಶ ನರೋಪ ಭೋಜ್ಯ ಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಅಲ್ರಿ, ಇಷ್ಟು ಗಟ್ಟಲೆ ತಿನ್ನೋದು ಜನ ಏನ್ ಅನ್ಕೊಳ್ತಾರೆ ಅಂತ ಪ್ರಶ್ನೆ. ಜನ ಸಾಯಿಲಿ ಅವ್ರ ತಗೊಂಡು ಏನ್ ಮಾಡ್ತೀರಿ, ಯಜಮಾನ ಏನ್ ಮಾಡ್ಬೇಕು ಅವ್ರ ಸಲ ಹೆಸರಲ್ಲಿ. ಏನ್ರಿ
ಏನೋ ಸ್ವಾಮಿಗಳು ಎಂಟು ತುತ್ತು ತಿಂತಾರೆ, ನಾವ್ ಇಷ್ಟ ಸಣ್ಣ ಪಾತ್ರೆ ಅಡುಗೆ ಮಾಡಿಸ್ಕೊಟ್ರೆ ಮೂವತ್ ಜನರು ಊಟ ಮಾಡೋದನ್ರಿ ಅಂತ ಈಗ ಅನ್ಕೊಂಡ್ಬಿಟ್ರೆ ಇಲ್ಲ, ನೋಡ್ಕೊಂಡೇ ಊಟ ಮಾಡ್ತಿದ್ರು ಮಧ್ವಾಚಾರ್ಯರು. ಕೆಲವರು ಇರ್ತಾರೆ ಅವ್ರ ಮಾತಿನ ತಿಳ್ಕೊಂಡು ಊಟ ಮಾಡ್ಬೇಕು, ಅವಾಗ ನೀವು ಜಾಸ್ತಿ ಊಟ ಮಾಡಬಾರ್ದು ಅಂತ ಇರುತ್ತೆ. ಸುಮ್ ಸುಮ್ಮನೆ ಹಾಕ್ರಿ 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 ಅಂತಂದ್ರೆ ಕೊನೆಗೆ ಅನ್ಕೋಬೇಕು ಪಾಪ ಅವರು. ಹಾಗಲ್ಲ, ಶ್ರೀಮಂತ ಭಕ್ತರು ಕೆಲವರು ಇದ್ರು, ಮಧ್ವಾಚಾರ್ಯರು ನಾವು ಹೊಟ್ಟೆ ತುಂಬಾ ಊಟಕ್ಕೆ ಹಾಕ್ಬಿಡ್ಬೇಕು ಅಂತ ಅವ್ರು ಆಸೆ ಇರ್ತಿತ್ತು. ಮಧ್ವಾಚಾರ್ಯರು 30 ಜನರು ಊಟ ಮಾಡೋ ಅಡಿಗೆ ಊಟ ಮಾಡಿದ್ರೆ ಎಷ್ಟು ಸಂತೋಷ ಪಡೋರು ಗೊತ್ತಾ ಅವರು, ನಮ್ಮ ಇಷ್ಟನ್ನ ಮಧ್ವಾಚಾರ್ಯರು ಸಮರ್ಪಣೆ ಆಯ್ತಲ್ಲ ಒಳ್ಳೆಯಾಗ್ಬೋ ಅನ್ಕೊಳ್ತಾ ಇದ್ರು. ಅವರು ಸಂತೋಷ ಆಗಲಿ ಅಂತಾನೆ ಮಧ್ವಾಚಾರ್ಯರು 30 ಜನರು ಅಡಿಗೆ ಊಟ ಮಾಡ್ತಾ ಇದ್ದಿದ್ದು. ಇಲ್ಲ ಅವ್ರಿಗೆ ಹಸುವೆ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಹಿಂದೆ ಹೇಳಿದ ಕಥೆ ಮೊದಲು ನೆನಪಿಸ್ಕೊಳ್ರಿ, 5ನೇ ಸರ್ಗದಲ್ಲಿ ಬಂದಿತ್ತು. ನಿತ್ಯಂ ಹಿತಂ ವಿಶ್ವದ ಸಂಚ ವಿತ್ತತಂ, ಕೊಟ್ರೆ ಇಡೀ ಜಗತ್ತನ್ನು ಸುಡುವ ಸಾಮರ್ಥ್ಯ ಇದೆ. ಆದರೆ ತಿನ್ನಲಿಲ್ಲ ಅಂತಂದ್ರೆ ಅವರು ಏನು ಬೇಡ, ಅವ್ರು ಯಾವುದರ ಅಪೇಕ್ಷೆನೂ ಇಲ್ಲ, ಆ ಸ್ಥಿತಿ ಅವರಿಗಿದೆ. ಆದ್ದರಿಂದ ಕೇವಲ ಊಟ ಯಾಕೆ ಮಾಡ್ತಾ ಇದ್ರು ಆ ಭಕ್ತರು ಕೊಟ್ಟಿದ್ದನ್ನ ಅಂತಂದ್ರೆ, ಸಂಪ್ರೀತ್ಯ, ಇವರು ನಮ್ಮ ಭಕ್ತರು ನಾನು ಊಟ ಮಾಡಿದರೆ ಖುಷಿ ಪಡ್ತಾರೆ ಮಾಡೋಣ. ಈ ಜಾಸ್ತಿ ಊಟ ಮಾಡೋದು ಅಂತಿದೆಯಲ್ಲ ಇದನ್ನ ಹೀಗೆ ಅಂತ ಅನ್ಕೊಂಡ್ಬಿಡ್ಬೇಡಿ ನೀವು, ನಾವು ಯಾರೋ ಯಜಮಾನ ಮನೆ ಊಟಕ್ಕೆ ಹೊರಟೋಗೋದು, ಪಾಪ ಖುಷಿ ಪಡ್ತಾನೆ ಅಂತೇಳಿ 35 ಹೊತ್ತು ಕಡಿಸಿದ್ರೆ ಏನು ಗತಿ ಆಗುತ್ತೆ, ಬಾಯಿ ತಕೊಂಡು ಸತ್ತೋಗಬೇಕಾಗುತ್ತೆ. ಅದಕ್ಕೆ ಇಷ್ಟೆಲ್ಲ ಊಟ ಮಾಡಿದ ಮಧ್ವಾಚಾರ್ಯರ ಅನುವ್ಯಾಖ್ಯಾನದ ಬರೆದ್ರು ಏನ್ ಗೊತ್ತಾ, ಬಹುಭಕ್ತಂ ಯಥಾ ದೋಷ ನೃಷಣೈವ ಹರವು ಕೊಚಿತೋ ಅಂತ. ಮನುಷ್ಯರಲ್ಲಿ ಕೆಲವು ದೋಷಗಳು ಅಂತಿರುತ್ತೆ, ಅದು ವಿಷ್ಣುವಿನಲ್ಲಿ ಗುಣ ಆಗ್ಬಿಡತ್ತೆ ಅಂತ ಹೇಳುವಾಗ ಉದಾಹರಣೆಗೆ ಅಂತಕೊಂಡ್ರು. ಯಾವುದು? ಜಾಸ್ತಿ ಊಟ ಮಾಡೋದು. ನೋಡಿ, ನಾವೇನಾದ್ರು ಜಾಸ್ತಿ ಊಟ ಮಾಡ್ತೀವಿ ಅಂದ್ರೆ ಅದು ನಮಗೆ ದೋಷ. ಅದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ 6ನೇ ಅಧ್ಯಾಯದಲ್ಲಿ ಏನು ಅಂದ್ರೆ, ನಾತ್ಯಶ್ನತಃ ಯೋಗೋಸ್ತಿ ಅಂತ. ತುಂಬಾ ಊಟ ಮಾಡುವವರಿಗೂ ಕೂಡ ಈ ಧ್ಯಾನ ಸಮಾಧಿ ಯೋಗ ಇವೆಲ್ಲ ತಲೆ ಹತ್ತಲ್ಲ. ಯಾಕೆ? ಅಲ್ಲಿ ಟೀಕಾಕೃತ್ಪಾದರು ವ್ಯಾಖ್ಯಾನಕಾರರು ಬರೀತಾರೆ, ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಂದ್ರಿಯಗಳಿಗೆ ಇಲ್ಲಾಬಾರದ ಶಕ್ತಿ ಬಂದ್ಬಿಡುತ್ತೆ. ಇಂದ್ರಿಯಗಳು ಏನಿಲ್ದೇನೆ ವಿಷಯಗಳ ಕಡೆ ಓಡ್ ಹೋಗ್ತಿರ್ತಾವು. ಇನ್ನು ನೀವು ತಗೋ ಇಲ್ಲಿ ತಗೋ ಇಲ್ಲಿ ತಗೋ ಅಂತ ಹಾಕೊಂಡ್ರೆ ಏನಾಗತ್ತೆ, ಈ ಸಣ್ಣ ಸಣ್ಣ ಮಕ್ಕಳು ಕಂಡಾಗ್ಬಿಟ್ಟು ತಿನ್ನಿಸಿ 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 ಬಾಚ್ಬಿಟ್ಟಿರ್ತಾವ ನೋಡ್ರಿ ದೊಡ್ಡಪ್ಪ ಮಕ್ಕಳು, ಆ ಥರ ಆಗ್ಬಿಡ್ತಾರಷ್ಟೇ ಆ ಇಂದ್ರಿಯಗಳು ನಿಮಗೆ ಕಾಣದೇ ಇರುವಂತೆ ಅಷ್ಟು ದಪ್ಪ ಬಾತೋಗ್ಬಿಡ್ತವೆ. ಜಾಸ್ತಿ ಊಟ ಮಾಡಬೇಡ್ರಿ, ಸರಿ ಹಾಗ ಊಟನೇ ಬಿಟ್ಬಿಡೋಣ. ಇಲ್ಲ, ನಚಾತ್ಯಂತ ಮನಶ್ ನಚೈಕಾಂತ ಮನಶ್ನತಃ ಅಂದ ಕೃಷ್ಣ, ಪೂರ್ತಿ ಊಟ ಬಿಟ್ಬಿಟ್ರು ನಿಮ್ ಕೈಯಲ್ಲಿ ಆಗಲ್ಲ. ಹಾಗೇನೆ ನಚಾತಿ ಸ್ವಪ್ನಶೀಲಸ್ಯ, ಜಾಸ್ತಿ ನಿದ್ದೆ ಮಾಡೋರಿಗೂ ಸಮಾಧಿ ಎಲ್ಲ ಮಾಡ್ಲಿಕ್ಕಾಗಲ್ಲ, ಹಾಗೇನೆ ಜಾಸ್ತಿ ಹೊತ್ತು ಎಚ್ಚರ ಇದ್ದವ್ರಿಗೂ ಆಗಲ್ಲ. ಇವೇ ನೋಡ್ರಿ, ಊಟ ಮತ್ತೆ ಊಟ ಬಿಡೋದು, ನಿದ್ರೆ ಮತ್ತೆ ಎಚ್ಚರ ಇರೋದು, ನಾಲ್ಕು ಕೆಲಸ ಇವೆ. ಇದನ್ನು ತುಂಬಾ ಕಮ್ಮಿ ಮಾಡಿದ್ರೂ ಸಮಸ್ಯೆ, ತುಂಬಾ ಜಾಸ್ತಿ ಮಾಡಿದ್ರೂ ಸಮಸ್ಯೆ. ಇದು ಧ್ಯಾನ ಯೋಗ ತುಂಬಾ ದೂರದ ಮಾತು. ಸಾಮಾನ್ಯ ನಾವು ಓದುವ ಪಾಠ ನಾವು ಹೇಳುವ ಪಾಠ ಇದಕ್ಕೂ ಇವೆಲ್ಲ ಸಮಸ್ಯೆಗಳೇ ಇರೋವು. ತುಂಬಾ ಹೊತ್ತು ಎಚ್ಚರ ಇದ್ದು ಬಿಡೋದು, ಆಮೇಲೆ ಸಾಯಂಕಾಲ ಪುರಾಣ ಬರೋದು, ಬೆಳಗ್ಗೆ 4 ಗಂಟೆ 3:30 to 4 ಗಂಟೆ ಎದ್ದು ಬಿಡೋದು, ಸಾಯಂಕಾಲ ಪುರಾಣ ಬರೋದು. ಅಷ್ಟೊತ್ತು ಎಚ್ಚರ ಇದ್ದಿದ್ದಕ್ಕೆ ಏನಾಗುತ್ತೆ ಗೊತ್ತಾ, ಕೂತ್ ಕೂಡಲೇ ಶುರು ಆಗುತ್ತೆ, ತಲೆ ಬಾಗಿಸ್ಬೇಕು ಅನ್ಸುತ್ತೆ. ಕೃಷ್ಣ ಅದಕ್ಕೆ ಧ್ಯಾನ ಏನ ಮಾಡ್ಬೇಕು, ಹೇಗೆ ಕೂಡ್ಬೇಕು, ಸಮಂಕಾಯ ಶಿರೋಗ್ರೀವಂ ಅಂತ ಹೇಳ, ನಿಮ್ಮ ದೇಹ ಕುತಿಗೆ ತಲೆ ಇವೆಲ್ಲವನ್ನು ಶಟಿಸಿ ಕೂತ್ಕೊಳ್ರಿ ಅಂತ. ಯಾಕೆಂದ್ರೆ ಹೀಗೆ ಬಗ್ಸ್ಬಿಟ್ರೆ ತಾನೇ ಹೀಗೆ ಹೊರಟೋಗುತ್ತೆ, ಹೀಗೆ ಹೋಗ್ಬೇಕು ಹೀಗೆ ಮೇಲೆ ಹೋಗ್ಬಿಡುತ್ತೆ ತಲೆ. ಈ ಎರಡು ಥರ ನಮ್ಮ ನಿದ್ದೆ ಮಾಡೋದು, ಹೊಟ್ಟೆ ತುಂಬಾ ತುಂಬಿಸ್ಕೊಂಡು ಬಂದ್ಬಿಟ್ರೆ ಪುರಾಣ ಹೇಳಬೇಕು ಅಂತ ಅವ್ರ ಪಕ್ಷದಲ್ಲಿ ಇಟ್ಕೊಂಡ್ರೆ ಮಾತಾಡೋಕ್ಕಾಗಲ್ಲ, ಎಲ್ಲ ಬಾಯಿಂದ ಹೊರ ಬರ್ಲಿಕ್ಕೆ ಶುರು, ಅಕ್ಷರಗಳು ಬಾಯಿಂದ ಬರೋದೇ ಇಲ್ಲ, ಊಟ ಮಾಡಿದ್ರೆ ಅವ್ರು ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಕೇಳೋರ್ಗೆ ಹೆಂಗ್ ಕೂತ್ಕೊಂಡ್ಬಿಟ್ರೆ ಕೇಳಿದ ಒಳಗೆ ಹೋಗ್ಲಿಕ್ಕೆ ಜಾಗವೇ ಇಲ್ಲ, ಇದೇ ತುಂಬಿಕೊಂಡ್ಬಿಟ್ಟಿದೆ, ಎಲ್ಲಿದ ಒಳಗೆ ಹೋಗ್ಬೇಕು ವಿಷಯ. ಊಟನೇ ಮಾಡಲಿಲ್ಲ ಅಂದ್ರೆ ಆಗಲ್ಲ ರೀ, ಹೊಟ್ಟೆಯಲ್ಲಿ ಇಲ್ಲಿ ಓಡಾಡ್ತಾ ಇದೆ, ನೀನ್ ಹೇಳಿದ್ರೆ ತಲೆ ಹೋಗುತ್ತೆ. ಆಗಲ್ಲ, ಹೇಳೋರ್ಗೂ ಅಷ್ಟೇ, ಗುಡು 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 ಶಬ್ದ ಬರ್ತಷ್ಟೇ ಬಾಯಿಂದ ಮಾತಾಡ್ಲಿಕ್ಕೆ ಹೋದ್ರೆ ಆಗಲ್ಲ. ಅದಕ್ಕೇನೆ ಮಧ್ಯಮ ತರಗತಿಯಲ್ಲಿ ಎಷ್ಟು
ಎಷ್ಟರಿಂದ ನಿಮ್ಮ ದೇಹದ ನಿರ್ವಹಣೆ ಆಗುತ್ತೋ ಅಷ್ಟು ಮಾತ್ರ ಊಟ ಮಾಡಿ ಅಂತ ಶಾಸ್ತ್ರ ಹೇಳಿತು. ಮಧ್ವಾಚಾರ್ಯ ಈ ನಿಯಮ ಇಲ್ವನ್ರಿ, ಬರೀ ತಾವು ನಮಗಷ್ಟೇ ಬದುಕು ಕೊಟ್ಬಿಟ್ರು ಅಂದ್ರೆ ಅವ್ರಿಗೆ ಯಾಕೆ ನಿಯಮ ಇಲ್ಲ ಗೊತ್ತಾ? ಅವರು ಜಾಸ್ತಿ ಊಟ ಮಾಡಿದ್ರು ಅವ್ರಿಗೇನಾಗಲ್ಲ, ಊಟ ಮಾಡದೆ ಇದ್ರು ಏನಾಗಲ್ಲ, ಅದಕ್ಕೆ ಅವ್ರಿಗೆ ಅವೆಲ್ಲ ನಡೆಯುತ್ತೆ. ನಿಮ್ಮ ಗೀತಾ ಭಾಷೆ ಮಧ್ವಾಚಾರ್ಯ ಮೊದಲೇ ಬರೆದಿದ್ಬಿಟ್ರು, ನಾನು ಬೈಬೇಡ್ರಪ್ಪ ನೀವು, ಇದೆಲ್ಲ ಸರ್ವಮೇತದ ಅಶಕ್ತ ವಿಷಯ ಅಂತ ಬರ್ದು. ಜಾಸ್ತಿ ಊಟ ಮಾಡೋದ್ರೊಳಗೆ ಯಾರು ಅಶಕ್ತರಾಗಿರ್ತಾರೆ, ಊಟ ಮಾಡೋದನ್ನು ಬಿಡೋದ್ರೊಳಗೂ ಯಾರು ಅಶಕ್ತರಾಗಿರ್ತಾರೆ, ಅವ್ರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇದನ್ನ. ಯಾರಿಗೆ ಶಕ್ತಿ ಇದೆ ಅವ್ರು ಮಾಡಿ ತಡ್ಕೊಳ್ಳಿ ನೋಡೋಣ, ಏನೋ ತಡ್ಕೊಳ್ತೀವಿ ಸಂತೋಷಪ್ಪ. ಆದ್ರೆ ಇವತ್ತು ತಡ್ಕೊಳ್ತೀನಿ ಅಂತಂತೀರಿ, ಇನ್ನೊಂದು 10-15 ವರ್ಷ ಆಯ್ತು ಅಂತಂದ್ರೆ ಸಕ್ಕರೆ ಕಾಯಿಲೆ ಬಂತು, ರಕ್ತದೊತ್ತಡ ಜಾಸ್ತಿ ಆಯ್ತು ಶುರು ಆದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುತ್ತೆ? ಮತ್ತೆ ಯಾಕ್ರಿ ಓದ್ತಾ ಇಲ್ಲ, ಏನ್ ಮಾಡ್ತೀವಿ ಹೇಳ್ರಿ? ಒಂದು ಕೂತ್ಬಿಟ್ರೆ ರಕ್ತದೊತ್ತಡ ಜಾಸ್ತಿ ಆಗ್ಬಿಡುತ್ತೆ, ಮಾಡ್ಬೇಕು. ಪುರಾಣಕ್ಕೆ ಹೇಳಿ ಕೂತ್ಬಿಟ್ರೆ ಏನಾಗುತ್ತೆ? ರಕ್ತದೊತ್ತಡ ಜಾಸ್ತಿ ಆಗ್ಬಿಡುತ್ತೆ, ಗಾಬರಿ ಆಗ್ಬಿಡುತ್ತೆ. ಯಾಕೆ? ಯಾವಾಗ ಜಾಸ್ತಿ ತಿಂದಿರ್ತಾನ ಅದ್ರ ಪ್ರಭಾವನೆ ಅದು. ಅದಕ್ಕೇನೆ ಮಧ್ವಾಚಾರ್ಯರು ಊಟ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಊಟ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಧ್ವಾಚಾರ್ಯರು 48 ದಿವಸ ಉಪವಾಸವಾಗಿದ್ದು ಆಮೇಲೆ ಹಾಗೆ ಬದರಿಕಾಶ್ರಮಕ್ಕೆ ಹೋದ್ರು ಅಂತ ನಾವು ಅವನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಹೇಳಿದಾರಪ್ಪ ನೆನ್ನೆ ಕೃಷ್ಣಾಮೃತ ಮಾರಣ ಹೋದ್ರೆ ಹೇಳಿದ್ರೆ ಏಕಾದಶಿ ಉಪವಾಸ ಮಾಡಿದ್ರು ಬೇಕಾದಷ್ಟು ಆಯ್ತು, ಬಹಳ ದೊಡ್ಡ ಭಾಗವತದ ಅನುಷ್ಠಾನ ಮಾಡಿದಾಗಾಯ್ತು. ಇಂತಹ ಅನೇಕ ಕಥೆಗಳು ಮಧ್ವಾಚಾರ್ಯರದ್ದಿದೆ. ಇಲ್ಲಿ ಸುಮಧ್ವ ವಿಜಯದಲ್ಲಿ 16ನೇ ಸರ್ಗದಲ್ಲಿ ಹೇಳಿರುವ ಕಥೆಗಳು ಅಂತ ತಗೊಂಡ್ರೆ ಇದು ಕೊನೆ ಕಥೆ. ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಮಧ್ವಾಚಾರ್ಯರು 30 ಜನರು ಊಟ ಮಾಡ್ತಾ ಇದ್ರು, ಬಡವರ ಮನೆಯಲ್ಲಿ ಇದ್ದ ಸ್ವಲ್ಪ ಅಡಿಗೆಯನ್ನು 4 ಪಟ್ಟು ಮಾಡ್ತಾ ಇದ್ರು ಅನ್ನುವ ಕಥೆಯನ್ನ ಇಷ್ಟು ಸಾಮಾನ್ಯವಾಗಿ ಹೇಳಿ ಮುಗಿಸ್ತಾ ಇದ್ದಾರೆ. ವೃಷ್ಟಿಯಾದೇ ಸನಿಯಮನಾದಿ ಚಕ್ರ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೇ ಸಮೀರೇ ಅಪ್ಯೇವಂ ಭುವನ ಗುರೋ ಕೃತಾನುವಾದ ಕೃತ್ಯೇಷು ಪ್ರವರ ಇತಿ ಸವರ್ಣಯಾಮಃ. ನೋಡಿ ಮಧ್ವಾಚಾರ್ಯರು ಮಳೆ ಮೊದಲಾದವುಗಳನ್ನೇ ನಿಯಂತ್ರಿಸಿದರು ಅಂತೇಳಿ ನೀನೆ ಆಶ್ಚರ್ಯ ಪಡಬೇಕಾದಿಲ್ಲ. ಇಡೀ ಭುವನವನ್ನೇ ನಿಯಮನ ಮಾಡುವಂತಹ ವಾಯುದೇವರ ಅವತಾರ ಇವರು ಅಂತ ನೀವು ತಿಳಿದುಕೊಳ್ಳಿ ಅಂತ ಇದೆಲ್ಲ ಯಾರು ಯಾರು ಹೇಳಿದ್ರು? ಏನ್ರಿ ಕೇಳ್ತಾ ಇದ್ರು? ನೀವೇ ನಮ್ಮಂದು ಹೇಳ್ತಾ ಇದ್ದೀರಲ್ರಿ, ನನಗನ್ಬೇಡ್ರಿ, ನಾನು ನಿಮ್ಮಂದು ಹೇಳ್ತಾ ಇದ್ದೀನಿ. ಇದನ್ನ ಮೂಲಭೂತವಾಗಿ ಯಾವುದೋ ಒಂದು ಸಭೆಯಲ್ಲಿ ಮಧ್ವಾಚಾರ್ಯರ ಒಬ್ಬ ಶಿಷ್ಯ ಕೇಳಲಿಕ್ಕೆ ಅಂತ ಕೂತಂತಹ ಜನರ ಮುಂದೆ ಇದೆಲ್ಲ ಕಥೆಗಳನ್ನ ಹೇಳಿದ ಅಂತಂದ್ರು ನಾರಾಯಣ ಪಂಡಿತಾಚಾರ್ಯರು. ಆ ಪ್ರವಚನವನ್ನ ಇವ್ರು ಕೇಳ್ಬಿಟ್ಟಿದ್ರು ಅಥವಾ ಯಾರೋ ಕೇಳೋರು ಇವ್ರಿಗೆ ಅಂತ ಹೇಳಿದ್ರು, ಅದನ್ನು 16ನೇ ಸರ್ಗದಲ್ಲಿ ಸಂಗ್ರಹ ಮಾಡಿಕೊಟ್ರು ನಾರಾಯಣ ಪಂಡಿತಾಚಾರ್ಯರು ನಮಗೆ. ಇಷ್ಟು ಹೇಳಿ ಗ್ರಂಥ ಮುಗಿಸ್ಬೇಕಾಗಿದೆ. ಏನಂತ ಮುಗಿಸೋದು? ಅದಕ್ಕೆ ಕೊನೆ ಒಂದು ಸಂದರ್ಭವನ್ನು ಹೇಳ್ಬೋಣ. ಏನು ಅಂತಂದ್ರೆ ಮಧ್ವಾಚಾರ್ಯರ ಮೇಲೆ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಅಂತನ್ನುವಂತಹ ಸಂದರ್ಭ ವಿಶೇಷವನ್ನು ಒಂದನ್ನ ಹೇಳ್ಬಿಟ್ಟು ನನ್ನ ಗ್ರಂಥವನ್ನು ಮುಗಿಸೋಣ ಅಂತ ವಿಚಾರ ಮಾಡಿದ್ರು ನಾರಾಯಣ ಪಂಡಿತಾಚಾರ್ಯ. ಈ ಕಥೆ ಏನಿದೆ, ಮಧ್ವಾಚಾರ್ಯರ ಚರಿತ್ರವನ್ನು ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಸುಮಾರು 15 ಸರ್ಗಗಳಲ್ಲಿ ಮಧ್ವಾಚಾರ್ಯರ ಚರಿತ್ರ ಬಂದಿದೆ. ಮೊದಲನೇ ಒಂದು ಸರ್ಗದಲ್ಲಿ ಹನುಮಂತ ಹಾಗೂ ಭೀಮಸೇನ ಇಬ್ಬರ ಕಥೆ ಬಂದಿದೆ, ಉಳಿದದೆಲ್ಲ ಮಧ್ವಾಚಾರ್ಯರ ಕಥೆ. ಇದನ್ನ ಭೂಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ರು ಅಥವಾ ಮತ್ತೊಬ್ಬರು ಮಧ್ವಾಚಾರ್ಯರ ಭಕ್ತರು ಹೇಳಿದ್ರು ಅಂತನ್ನೋದು ದೊಡ್ಡದಲ್ಲ. ಇದನ್ನ ಹೇಳಿದವ್ರು ಯಾರು ಗೊತ್ತಾ? ಗಂಧರ್ವೈರು ಜುಸದಸಿ ತನ್ಮೋದೇ ಜಗೇಸೌ. ಈ ಕಥೆಯನ್ನ ದೇವತೆಗಳು ಸ್ವತಃ ತಮ್ಮ ಮನೆಗಳಲ್ಲಿ ಹೇಳ್ತಾ ಇರ್ತಾರೆ, ತಾವು ತಮ್ಮ ಹೆಂಡತಿ ಮಕ್ಕಳ ಮುಂದೆ ಹೇಳ್ತಾರೆ, ಮಧ್ವಾಚಾರ್ಯರ ಚರಿತ್ರ ಹೀಗಿದೆ, ಮಧ್ವಾಚಾರ್ಯರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಕಥೆ ಹೇಳ್ತಾರೆ. ದೇವಲೋಕದಲ್ಲಿ ಮನೋರಂಜನೆಗಾಗಿ ಇಂಥ ಗಂಧರ್ವರು ಹಾಡಬೇಕಲ್ಲ, ಅವಾಗ ಅನೇಕ ವಿಷ್ಣು ಚರಿತ್ರಗಳನ್ನ ಗಾನ ಮಾಡ್ತಾ ವೈಷ್ಣವರ ಚರಿತ್ರಗಳನ್ನ ಗಾನ ಮಾಡಬೇಕಾದ್ರೆ ಈ ಮಧ್ವಾಚಾರ್ಯರ ಚರಿತ್ರವನ್ನೂ ಕೂಡ ಗಂಧರ್ವರು ಬಹಳ ಸ್ವರಬದ್ಧವಾಗಿ ಗಾನ ಮಾಡ್ತಾರೆ. ಅವರು ಗಾನ ಮಾಡ್ತಾ ಇದ್ರೆ ದೇವತೆಗಳು ಹೇಗೆ ಕೇಳ್ತಾರೆ? ನೋಡಿ, ಭೂಲೋಕದಲ್ಲಿರುವ ಒಳ್ಳೊಳ್ಳೆ ರಾಜರ ಕಥೆಗಳನ್ನೂ ಮೇಲೆ ಹೇಳ್ತಾರಂತೆ ದೇವತೆಗಳ ಲೋಕದಲ್ಲಿ. ಹೌದಾ, ಇಷ್ಟು ಒಳ್ಳೆ ರಾಜನ ಅವನು, ಅವನು ಒಳ್ಳೆದಾಗಲಪ್ಪ ಅಂತ ಹೀಗೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ ದೇವತೆಗಳು. ಆದ್ರೆ ಮಧ್ವಾಚಾರ್ಯರ ಚರಿತ್ರವನ್ನ ಹೇಳಲಿಕ್ಕೆ ಅಂತ ಗಂಧರ್ವರು ಶುರು ಮಾಡಿದ್ರೆ ದೇವತೆಗಳು ಎಷ್ಟು ಗೌರವದಿಂದ ಕೇಳ್ತಾರೆ ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಆನಮ್ರೈ ಸುಮುಕುಟ ಮೌಲಿಭಿಕರಾಗ್ರೈ ಆತಾಮ್ರೈ ಪ್ರತಿಕಲಿತೈ ಸ್ಮಿತೈ ಮುಖಾಬ್ಜೈ
ಆಶ್ರಾವಿ ಸ್ಥಿರತರ ಭಕ್ತಿ ಸುರೇಂದ್ರೈಸ್ತದ್ಗೀತಾ ದಶಭೀಷಣಾರ್ಯವರ್ಯಚರ್ಯ. ಮಧ್ವಾಚಾರ್ಯರ ಕಥೆ ಶುರುವಾಯಿತು ಅಂತಂದ್ರೆ ಭಕ್ತಿಯಿಂದ ಕೈ ಮುಗಿದು ತಲೆಬಾಗಿ ಕೂತ್ಕೊಂಡು ಕೇಳ್ತಾರಂತವ್ರು. ಅಂದ್ರೆ ಹೀಗೆ ಯಾವುದೋ ತಮ್ಮ ಟಿವಿಯಲ್ಲೆಲ್ಲೋ ನೋಡ್ತಾ ಹೀಗೇನ್ ಹಾಡಿರ್ತಾನೆ ಅಂತ ಹೀಗೆ ಮೇಲ್ಮುಖ ಮಾಡ್ಕೊಂಡು ಕೊಡೋದಲ್ಲ. ಇದು ನಮ್ಮ ಗುರುಗಳ ಚರಿತ್ರವನ್ನ ಹೇಳ್ತಾ ಇದ್ದಾರೆ ಇವರು ಅಂಥೇಳಿ. ಭಕ್ತಿ ಭಾವದಿಂದ ತಲೆಬಾಗಿ ಕೇಳ್ತಾರೆ. ಅವ್ರು ಯಾರ ಮುಂದೆ ತಮ್ಮ ಕಿರೀಟವನ್ನ ಬಾಗಿಸೋದು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ನೋಡಿ, ತಲೆ ನಾವು ಈ ಬಾಕ್ಸಿ ನಮ್ಗೆ ತಲೆ ಬಾಕ್ಸಿ ಅಂತ ಗೊತ್ತಾಗಲ್ಲ, ಎತ್ತಿದೀವಿ ಅಂತ ಗೊತ್ತಾಗಲ್ಲ. ತಲೆ ಮೇಲೆ ಎತ್ತರ ಕಿರೀಟ ಹಾಕೊಂಡ್ಬಿಟ್ರೆ ಚೂರಲ್ಲಾಡಿದ್ರು ಅದಳಿ ಗೊತ್ತಾಗುತ್ತೆ ತಲೆ ಈ ಬಾಗಿದ್ದು ಎದ್ದಿದ್ದು ಗೊತ್ತಾಗುತ್ತೆ. ಕಿರೀಟ ಸಮೇತವಾದ ತಮ್ಮ ತಲೆಯನ್ನ ಬಾಗಿಸಿ ಕೈ ಮುಗಿದು ಕಣ್ಣೀರನ್ನ ತುಂಬಿಸಿಕೊಂಡು ಈ ತರಹದ ಮಧ್ವಾಚಾರ್ಯರ ಕಥೆಯನ್ನ ಕೇಳ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದ್ ಕಡೆ ಹೇಳ್ತಾರೆ, ಪ್ರಾಜ್ಞಾ ಪ್ರೋಗ್ಯ ಪ್ರಮೋದ ಪ್ರಚುರ ಭರಣಮತ್ ಸಾಶ್ರುಕಂಠ ಭವಂತಿ. ನಾನು ನೋಡಿದೀನಿ ಕೆಲವ ಸಭೆಗಳಲ್ಲಿ ಮಧ್ವಾಚಾರ್ಯರ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಂತಹ ದೊಡ್ಡ ದೊಡ್ಡ ಪಂಡಿತರು ಮುಂದೆ ಮಾತಾಡ್ಲಿಕ್ಕಾಗ್ತಾ ಇಲ್ಲ ಅಂಥೇಳಿ ಕಣ್ಣೀರು ತುಂಬಿಸಿಕೊಂಡು ಕಂಠ ಬಿಗಿದು ಬಂದು ನನ್ ಮುಂದೆ ಮಾತಾಡಕ್ಕಾಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೆ ನೋಡಿದೀನಿ ಅಂತ ಹೇಳ್ತಾರೆ. ಆ ತರಹ ದೇವತೆಗಳು ಕಣ್ಣೀರು ಹಾಕಿ ಆ ಶ್ರೀಮದ್ ಆಚಾರ್ಯರ ಚರಿತ್ರವನ್ನ ಕೇಳ್ತಾರೆ, ಕೇಳಿದ್ರು. ಒಂದೊಂದು ಸಂದರ್ಭಗಳಲ್ಲಿ ಮಧ್ವಾಚಾರ್ಯರನ್ನ ಪ್ರತ್ಯಕ್ಷವಾಗಿ ಕಾಣೋಣ ಅಂತ ತಮ್ಮ ಸಭೆಯನ್ನ ಬಿಟ್ಟು ಅಂತರಿಕ್ಷ ಮಾರ್ಗದಲ್ಲಿ ನಿಂತು ಮಧ್ವಾಚಾರ್ಯರ ವೈಭವವನ್ನ ಅವರು ನೋಡ್ತಾ ಇದ್ರು. ಒಂದು ಬಾರಿ ಹೀಗಾಯಿತು, ಆಚಾರ್ಯರು ಅನಂತೇಶ್ವರ ದೇವಾಲಯದಲ್ಲಿ ತಮ್ಮ ಶಿಷ್ಯರಿಗೆ ಅಂತ ಪಾಠವನ್ನ ಹೇಳ್ತಾ ಕೂತ್ಕೊಂಡಾಗ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ನಿಂತುಕೊಂಡು ನೋಡ್ತಾ ಇದ್ರು. ಆದರ್ಶಂ ಗುಣಗಣ ದರ್ಶನೇ ಮುರಾರೇ ಸಚ್ಚಾಸ್ತ್ರಂ ರಚಿತಮನೇನ ವರ್ಣಯಂತಃ ಪ್ರದ್ಯೋತೈರುಡು ಪದವೀಂ ಪ್ರಸಾದಯಂತಃ ಪ್ರೈಕ್ಷಂತ ಪ್ರಚುರ ಮನೋವಿಲಾಸಮೇತೇ. ಮಧ್ವಾಚಾರ್ಯರ ಗ್ರಂಥಗಳು ಎಷ್ಟು ಸುಂದರವಾದದ್ದು, ಅದರಲ್ಲಿ ಎಷ್ಟು ಪ್ರಮೇಯಗಳಡಗಿವೆ ಅಂತನ್ನೋದನ್ನ ವರ್ಣನೆ ಮಾಡ್ತಾ 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 ಜನರು ಅಲ್ಲೇ ಅಲ್ಲಿ ದೇವತೆಗಳು ಮೇಲ್ಭಾಗದಲ್ಲಿ ನಿಂತುಕೊಂಡು ನೋಡ್ತಾ ಇದ್ರಂತೆ. ಅವ್ರ ಪಾಠ ನಡೀತಾ ಇತ್ತಲ್ಲಿ. ಅಂತಹ ಪಾಠ ಹೇಳುವ ಮಧ್ವಾಚಾರ್ಯರ ದೀಕ್ಷೆ, ವಿಶಿಷ್ಟ ಶಿಷ್ಯರು ಅಂದ್ರೆ ಈ ರಾಮ 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 ಅಂತ ಹುಡುಗನ ಕೃಷ್ಣ ಹೇಳ್ತಾ ಇದ್ರು ಅಂತಲ್ಲ ಮಧ್ವಾಚಾರ್ಯರು. ಎಲ್ಲ ಗ್ರಂಥಗಳನ್ನ ಓದಿ ದೊಡ್ಡ ದೊಡ್ಡ ಪಂಡಿತರು ಅಂತಾದಂಥವ್ರನ್ನೆಲ್ಲ ಕೂಡಿಸ್ಕೊಂಡು ಮಧ್ವಾಚಾರ್ಯರು ಪಾಠ ಹೇಳ್ತಾ ಇದ್ರು. ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ನೇಮುಖಾದ್ ಉಪನಿಷದಂ ತದೈತರೇ. ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಐತರೇಯ ಉಪನಿಷತ್ತಿನ ಪಾಠ ಹೇಳ್ತಾ ಇದ್ರಂತ ಮಧ್ವಾಚಾರ್ಯರು. ಅವರಿಗೆ ತುಂಬಾ ಪ್ರಿಯವಾದಂತಹ ವೇದದ ಭಾಗ ಅಂದ್ರೆ ಐತರೇಯ ಉಪನಿಷತ್ತು. ಯಾಕೆಂದ್ರೆ ಅದರೊಳಗೆ ಪ್ರತಿಪಾದನೆ ಮಾಡಿದಂತಹ ಮುಖ್ಯ ಪ್ರಾಣದೇವರ ಮಹಿಮೆ, ಅದಕ್ಕಿಂತಲೂ ವಿಶಿಷ್ಟವಾಗಿ ಪರಮಾತ್ಮನ ಮಹಿಮೆ, ಅದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಸಮಾನವಾದ ಬೇರೆ ಭಾಗವೇ ಇಲ್ಲ. ಅದಕ್ಕೆ ಅದನ್ನು ಅವಾಗ ಅವಾಗ ಪಾಠ ಹೇಳ್ತಾ ಇದ್ರು ಮಧ್ವಾಚಾರ್ಯರು. ಎಷ್ಟು ಮಧ್ವಾಚಾರ್ಯರು ಸುಮಾರು ಒಂದು 70 ವರ್ಷ ಹತ್ತತ್ರ ಅವರು ಜನರಿಗೆಲ್ಲ ಪ್ರತ್ಯಕ್ಷವಾಗಿದ್ರು. ಅದು ಯಾವ ಕ್ಷಣದಲ್ಲಿ ನೋಡಿದ್ರು ಕೂಡ ಮೊದಲಿಂದ ಕೊನೆಯ ತನಕನೂ ಕೂಡ ಅವರ ಏಕಪ್ರಕಾರವಾದಂತಹ ಗಾತ್ರದ ಪರಿಚಯ. ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ ಗಂಭೀರ ಸ್ವರಮತಿದೂಯಲಕ್ಷಣಾಢ್ಯಂ ಪಶ್ಯಂತ ಸ್ವಗುರುಮಥಾರ್ಚಯನ್ ಕೃತಾರ್ಥ ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೇ. ಪ್ರಸನ್ನವಾದ ಮುಖ, ಅರಳಿದ ಕಣ್ಣುಗಳು, ಗಂಭೀರವಾದ ಧ್ವನಿ. ನಮ್ಗೆ ಆಯ್ತು ಒಂದು 25-30 ವರ್ಷ ಆಯಿತು ಅಂದ್ರೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಧ್ವನಿ ನಡಗತ್ತೆ. ಮಧ್ವಾಚಾರ್ಯರು ಮೊದಲಿನಿಂದಲೂ ಅಷ್ಟೇ ಏಕಪ್ರಕಾರವಾದಂತಹ ಗಂಭೀರವಾದಂತಹ ಸ್ವರ, ಅವರ ವಿಚಾರಧಾರೆಯಲ್ಲಿ ಗಾಂಭೀರ್ಯ, ದೇಹದೊಳಗೆ ಎಲ್ಲಾ ವಿಧವಾದ 32 ಲಕ್ಷಣಗಳು. ಇಂತಹ ಗುರುಗಳನ್ನ ನೋಡಿ ನಮಸ್ಕಾರ ಮಾಡೋದಲ್ಲದೇನೆ ತಮ್ಮ ಬಾಯಿಂದ ಅವರ ಗುಣಗಳನ್ನ ವರ್ಣನ ಮಾಡಿ ಸ್ತೋತ್ರ ಮಾಡಿದರು. ಅವರು ಏನ್ ಸ್ತೋತ್ರ ಮಾಡಿದ್ರು ಅಂತನ್ನೋದರ ಒಂದು ಸಂಗ್ರಹ 2 ಶ್ಲೋಕಗಳಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅಹರೋ ದುರಾಗಮ ತಮಸ್ವಗೋ ಗಣೈ ಅಕರೋರ್ ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿನೋ ಭವೇ.
ಅವತ್ತು ನಾವು ನಿಮ್ಮನ್ನು ಕೇಳಿಕೊಂಡಿದ್ವಿ ಏನಂತ, ಎಲ್ಲ ದುರಾಗಮಗಳನ್ನು ನಿರಾಕರಣೆ ಮಾಡಬೇಕು ಅಂತ. ನೀವದನ್ನು ನಿಮ್ಮ ಮಾತುಗಳಿಂದ ನಿರಾಕರಣ ಮಾಡಿದಿರಿ. ಗ್ರಂಥಗಳ ಮೂಲಕವಾಗಿ ಶಾಶ್ವತವಾದ ಎಂದೆಂದೂ ಆಗಮಗಳು ದುರಾಗಮಗಳು ಎದ್ದಿರಬಾರದು ಆ ತರಹ ಮಾಡಿಬಿಟ್ಟಿದ್ದೀರಿ. ಮತ್ತು ನಿಮ್ಮ ಗುಣಗಳಿಂದ 14 ಲೋಕಗಳನ್ನು ಗೆದ್ದಿದ್ದೀರಿ. ಇಂತಹ ಗುರುಗಳಾದ ತಾವು ಶಾಶ್ವತವಾಗಿ ನಮಗೆ ಶರಣಾಗತರು ಅಂತ ನಾವಾದಾಗ ರಕ್ಷಣೆಯನ್ನು ನೀಡಬೇಕು ಅಂತ ನಮ್ಮ ಪ್ರಾರ್ಥನೆ ಇದೆ. ನೀವು ಮಾಡಿದಂತಹ ಉಪಕಾರಕ್ಕೆ ಮತ್ತೆ ಮತ್ತೆ ನಾವು ನಮಸ್ಕಾರ ಮಾಡ್ತೀವಿ. ಇದೊಂದೇ ಅವತಾರ ಅಲ್ಲ, ಹಿಂದೆ ನೀವು ಅವತಾರ ಮಾಡಿದಾಗಲೂ ಕೂಡ ನಮಗೆ ಇದೇ ರೀತಿಯಾದಂತಹ ಉಪಕಾರವನ್ನೇ ಮಾಡ್ತಾ ಬಂದಿದ್ದೀರಿ. ಇದು ನಮಗೆ ಉಪಕಾರ ಅಂತ ನಾವಂದುಕೊಳ್ತಾ ಇದ್ರೆ ನೀವಂತೀರಾ ಅದು ಭಗವಂತನ ಸೇವೆ ಅಂತ. ಇದು ಅದು ತಿಳಿದುಕೊಳ್ಬೇಕಾಗುತ್ತೆ. ನೋಡ್ರಿ, ನಾ ಹುಟ್ಟಿರೋದೇ ದೇವತೆಗಳ ಅವತಾರ, ದೇವತೆಗಳಿಗೆಲ್ಲ ಉಪಕಾರ ಮಾಡೋದಕ್ಕಾಗಿ ಮಧ್ವಾಚಾರ್ಯರು ಹೇಳಿದಾರ. ಅದಕ್ಕಿಂತಲೂ ಹೆಚ್ಚಾಗಿ ನಾನಿಷ್ಟೆಲ್ಲ ಮಾಡಿದೀನಿ ಇದನ್ನು ದೇವ ಪ್ರೀತನಾಗಲಿ ಅಂತಂತಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಮ್ಮೋ ಜಯ ಜಯ. ಹನುಮಂತ ಅಂತ ಅವತಾರ ಮಾಡಿದ, ಹನುಮದ ಅವತಾರವನ್ನು ನೆನಪಿಸ್ಕೊಂಡ್ರು, ಭೀಮಾವತಾರವನ್ನು ನೆನಪಿಸ್ಕೊಂಡ್ರು. ಅಲ್ಲಿ ಹೇಗೋ ಅಲ್ಲಿಲ್ಲೂ ಹಾಗೇನೆ ಮಧ್ವಾಚಾರ್ಯರು ಅಂತ ಅವತಾರ ಮಾಡಿದಾಗಲೂ ಕೂಡ ಏಕಪ್ರಕಾರವಾಗಿ ಭಗವಂತನ ಸೇವೆಯನ್ನು ಮಾಡಿ ದೇವತೆಗಳಿಗೆಲ್ಲ ಅನುಗ್ರಹ ಮಾಡಿದಂತಹ ಮಹಾನುಭಾವರು ವಾಯುದೇವರು. ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಮ್ನೋ ಜಯ ಜಯ. ನಾವು ನಮಸ್ಕಾರ ಮಾಡಿ ತಮ್ಮ ಹತ್ರ ಕೇಳ್ಕೊಳ್ತೀವಿ ಏನು ಅಂತಂದ್ರೆ, ಪ್ರದಿಶ ಸುದೃಶಂ, ನಮ್ಮ ಒಳ್ಳೆ ಜ್ಞಾನವನ್ನ ತಾವು ಕರುಣಿಸಬೇಕು ಅಂತ ಕೇಳ್ಕೊಳ್ತೀವಿ ಅಂತ ಹೀಗೆಲ್ಲ ದೇವತೆಗಳು ಮಾತನಾಡ್ತಾ ಮಧ್ವಾಚಾರ್ಯರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರು. ಅದು ಕೂಡ ಹೇಗೆ, ಅಖಿಲ ದೃಶ್ಯಂ ಪುಷ್ಪವಾರಂ, ಎಲ್ಲರಿಗೂ ಕಾಣುವಂತೆ ಪುಷ್ಪವೃಷ್ಟಿಯನ್ನ ಮಾಡಿದಂತಹ ಸಂದರ್ಭ ವಿಶೇಷ ಅದು. ಮಧ್ವಾಚಾರ್ಯರ ಮೇಲೆ ಹೂಗಳು ಬಿದ್ದವು. ಮಧ್ವಾಚಾರ್ಯರು ಅಂತರ್ಹಿತರಾದಂತಹ ಸ್ಥಳ ಅಂತ ಇವತ್ತಿಗೂ ತೋರಿಸ್ತಾರೆ. ಅಲ್ಲೇ ಆಚಾರ್ಯರು ಐತರೆಯ ಉಪನಿಷತ್ ಭಾಷ್ಯವನ್ನು ಪಾಠ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆಚಾರ್ಯರು ದೇಹವನ್ನು ಪರಿತ್ಯಾಗ ಮಾಡಿಲ್ಲ. ಜನರಿಗೆ ಪ್ರತ್ಯಕ್ಷವಾಗಿ ಅವರು ಏಕೋನಾಶೀತಿ ವರ್ಷಾಣಿ ನೀತ್ವಾ ಮಾನುಷ ದೃಷ್ಟಿತಃ ಅಂತ ಹೇಳ್ತಾರೆ. 79 ಜನರಿಗೆ ಕಾಣುವಂತೆ ಇದ್ರು. ಆಮೇಲೆ ಅವರು ಬದರಿ ಕ್ಷೇತ್ರಕ್ಕೆ ಹೊರಟು ಹೋದ್ರು. ಯಾಕೆಂದ್ರೆ ತಮ್ಮ ಅವತಾರ ಕಾರ್ಯ ಮುಗೀತು. ಆದ್ರೆ ಶರೀರ ಬಿಡಬೇಕಂತೇನಿಲ್ವಲ್ಲ, ಸ್ವಚ್ಛ ಸ್ವಚ್ಛಂದ ಮೃತ್ಯು ಅಂತ ಹೇಳಿದೀವಲ್ವಾ. ಅವರಿವತ್ತಿಗೂ ಕೂಡ ಅದೃಶ್ಯ ರೂಪ್ಯ ಪೀಠೆ ಅಸ್ತಿ ದೃಶ್ಯೋಸ್ತಿ ಬದರೀತಟೆ ಅಂತ ವಾದಿರಾಜರು ತಮ್ಮ ಗ್ರಂಥದಲ್ಲಿ ಹೇಳಿದರು. ರೂಪ್ಯಪೀಠ ಪುರದಲ್ಲಿ ಯಾರಿಗೂ ಕಾಣದೇ ಇರುವಂತೆ ಮಧ್ವಾಚಾರ್ಯರು ಇವತ್ತಿಗೂ ಕೂಡ ಇದ್ದಾರೆ. ಬದರಿ ಕ್ಷೇತ್ರದಲ್ಲಿ ಇವತ್ತಿಗೂ ಕಾಣುವಂತೆ ಇದ್ದಾರೆ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ. ತಮ್ಮ ಶಿಷ್ಯರು, ತಮ್ಮ ಸಂಪ್ರದಾಯದಲ್ಲಿ ಬಂದಂತಹ ಅನೇಕ ಜನ ಜ್ಞಾನಿಗಳು ನನ್ನ ಸಿದ್ಧಾಂತವನ್ನು ರಕ್ಷಣೆ ಮಾಡುವುದರೊಳಗೆ ಸಮರ್ಥರಿದ್ದಾರೆ ಅಂಥೇಳಿ ನಿಶ್ಚಿಂತರಾಗಿದ್ದಾರೆ ಅಂತ. ರಾಯರ ಬಗ್ಗೆ ಹೇಳಬೇಕಾದ್ರೆ ಒಬ್ಬರು ಕವಿಗಳು ಹೇಳ್ತಾರೆ, ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸ ನಿಕಟೆ ನಿಶ್ಚಿಂತ ಇವ ವರ್ತತೆ ಅಂತ. ಮಧ್ವಾಚಾರ್ಯರಿಗೂ ಇಲ್ಲಿ ಸುದ್ದಿ ಹೋಗ್ತಾ ಇರತ್ತಂತೆ. ಯಾವ್ಯಾವ ವ್ಯರ್ಥ ಸುದ್ದಿಗಳು ಹೋಗ್ತಾ ಇರಲ್ಲ, ಅವ್ರು ಇವ್ರು ನೋಡಿದ್ರು ಇವ್ರು ಅವ್ರು ನೋಡಿದ್ರು ಯಾ ಇದ್ದಿದೆ ಇವೆಲ್ಲ. ಅವ್ರು ಹೋಗೋ ಸುದ್ದಿಗಳೆಲ್ಲ ಯಾವುದು ಅಂದ್ರೆ, ಹೀಗೆ ನಿಮ್ಮ ಪರಂಪರೆಯಲ್ಲಿ ಇಂಥವರೊಬ್ರು ಜ್ಞಾನಿಗಳು ಬಂದಿದ್ದಾರೆ, ಅವ್ರು ಈ ತರ ನಿಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಇಂತಹ ದುರ್ವಾದಿಗಳನ್ನ ನಿರಾಕರಣೆ ಮಾಡಿದ್ರು ಅಂತ ಸುದ್ದಿ ಹೋದಾಗ ಅವ್ರು ಮಧ್ವಾಚಾರ್ಯ ಅಂತಾರಂತೆ, ನನಗೇನು ಚಿಂತೆ ಇಲ್ಲಪ್ಪ, ಇಂಥವ್ರು 4 ಜನ ಇದ್ಬಿಟ್ರೆ ನಮ್ಮ ಸಿದ್ಧಾಂತ ಆರಾಮಾಗಿರುತ್ತೆ ಅಂತ ಅನ್ಕೊಂಡು ಆರಾಮ ನಾನು ಯಾಕೆ ಹೋಗ್ಬೇಕು ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ. ಯಾಕ್ರಿ ಮಧ್ವಾಚಾರ್ಯರು ಹೇಳಿಗಳ ತರ ಅಲ್ಲೋಗಿ ಕೂತಿದ್ದಾರೆ ಅಂತ ಕೆಲವರು. ಅವ್ರು ಇದಾರೆ ಅಂತಾದ್ರೂ ಕೂಡ ಇಷ್ಟೆಲ್ಲ ನಿಮ್ಮ ಸಿದ್ಧಾಂತ ನಾವು ನಿರಾಕರಣೆ ಮಾಡ್ತೀವಿ, ಅಲ್ಲೇ ಕೂತಿದ್ದಾರೆ ಅವರು, ಅವರೇನ್ ಹೇಳಿಗಳಲ್ಲ, ನಾನ್ ಬರೋ ಅವಶ್ಯಕತೆನೆ ಇಲ್ಲ. ರಾಜ ಯುದ್ಧಕ್ಕೆ ಬರ್ತಾನ, ತನ್ನ ಪ್ರಮುಖರಾದಂತಹ ಭಟರು ಹೋಗಿ ಯುದ್ಧವನ್ನು ಮಾಡ್ಬೇಕಾದ್ರೆ ತಾನು ಆರಾಮ ಕೂತಿರ್ತಾನೆ. ಹಾಗವರು ಆರಾಮ ಕೂತ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಅವರು ಎಲ್ಲಿದ್ರು ಕೂಡ ಹೇಗೆ ರೂಪ್ಯ ಪೀಠಪುರದಲ್ಲಿ ಅದೃಶ್ಯರಾಗಿದ್ದಾರೆ ಅಂತಿದ್ದ ಹಾಗೆ
ಪ್ರತಿಯೊಬ್ಬ ಸಜ್ಜನರ ಮನೆಗಳಲ್ಲೂ ಕೂಡ ತಮ್ಮ ಗ್ರಂಥ ರೂಪದಿಂದ ಇದ್ದಾರೆ. ಹಿಂದೆ 9ನೇ ಸರ್ಗದಲ್ಲಿ ಹೇಳಿದ್ದನ್ನ ನೆನಪಿಸ್ಕೊಳ್ರಿ, ಮಧ್ವಾಚಾರ್ಯರು ಬರೆದಂತಹ ಒಂದೊಂದು ಗ್ರಂಥಗಳು ಕೂಡ ಏನು ಅಂತಂದ್ರೆ ರೂಪಮನ್ಯ ದಿವಧನ್ಯಮಾತ್ಮನಃ, ಅದು ಮಧ್ವಾಚಾರ್ಯರ ಒಂದೊಂದು ರೂಪ ಇದ್ದ ಹಾಗೆ. ಇಂತಹ ಮಧ್ವಾಚಾರ್ಯರ ಚರಿತ್ರವನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳಿದಂತಹ ಮಾತುಗಳ ಆಧಾರದಲ್ಲಿ ಅನೇಕ ವರ್ಷಗಳಾಯಿತು, ಸುಮಾರು 3-3.5 ವರ್ಷ ಆಯಿತು ಅಂತ ಅನ್ಸುತ್ತೆ. ಯಾವ ಮಧ್ವ ನವಮಿ ಕಾಲಕ್ಕೆ ಶ್ರೀಧರಮೂರ್ತಿಗಳು ಬಂದು ಹೇಳಿದರು ಹೇಳ್ರಿ ಅಂತ, ಅವಾಗ ಶುರುವಾಗಿತ್ತು. ಮಧ್ಯ ಮಧ್ಯ ವಿರಾಮವನ್ನು ತಗೊಂಡ್ರೂ ಚಿಂತೆ ಇಲ್ಲ, ಇಷ್ಟು ಸುದೀರ್ಘ ಕಾಲಾವಧಿಯಲ್ಲಿ ಪೂರ್ಣ ಸುಮಧ್ವ ವಿಜಯವನ್ನು ನಾನು ಹೇಗೆ ಒಂದು ಕಥೆನೂ ಬಿಡಲಿಲ್ಲ, ಆದಷ್ಟು ಎಲ್ಲ ಕಥೆಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗಿದ್ದೀನಿ. ಕೇವಲ ಒಂದೇ ಒಂದು ಉದ್ದೇಶ ಏನು ಅಂತಂದರೆ ಮನೋರಂಜನೆಗಾಗಿ 10 ವಿಚಾರಗಳನ್ನು ಹೇಳಬಹುದು, ಆದರೆ ಎಲ್ಲ ಮಧ್ವಾಚಾರ್ಯರ ಕಥೆಗಳನ್ನು ಸ್ಪರ್ಶ ಮಾಡಬೇಕು ಅಂತನ್ನುವಂಥ ಏಕೈಕ ಉದ್ದೇಶ ನನಗಿತ್ತು. ಯಾಕೆಂದರೆ ಅದರಲ್ಲಿ ಸ್ವಾರ್ಥವೂ ಇದೆ ಮತ್ತು ಪರಾರ್ಥವೂ ಇದೆ. ಮಧ್ವಾಚಾರ್ಯರ ಕಥೆಯನ್ನು ಕೇಳಲಿಕ್ಕೆ ಕೇಳ್ತೀನಿ ಅಂದರೂ ಸಿಗೋದಿಲ್ಲ, ಅಷ್ಟು ಅಪೂರ್ವವಾದಂತಹ ಕಥೆ. ಅದನ್ನು ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಗಳಿಂದ ಇಷ್ಟು ವರ್ಷ ಕೇಳಿದ್ದೀರಿ ಮತ್ತು ಅದರಿಂದ ಸಂತೋಷಪಟ್ಟಿದ್ದೀರಿ. ಇದರ ಫಲವಾಗಿ ನೀವು ಮತ್ತೆ ಮತ್ತೆ ಮಧ್ವಾಚಾರ್ಯರ ಕಥೆಯನ್ನು ಅಥವಾ ಸುಮಧ್ವ ವಿಜಯ ಪಾರಾಯಣವನ್ನು ಮಾಡಿ ಮಾಡಿ ಮಧ್ವಾಚಾರ್ಯರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ನಮಗೆ ನಿಮಗೆಲ್ಲರಿಗೂ ಕೂಡ ಮಧ್ವಾಚಾರ್ಯರ ಅಂತರ್ಯಾಮಿಯಾದಂತಹ ವೇದವ್ಯಾಸ ದೇವರು ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಕಲ ಸಂಪತ್ತುಗಳನ್ನು ನೀಡಲಿ ಅಂತ ನಾವೆಲ್ಲ ಸೇರಿ ಗುರುಗಳ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯರು.